ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಅತ್ರಿ ವ್ಲಾಗ್ಸಿನ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನಿವತ್ತು ಲಾಲ್ಬಾಗ್ ಮೇನ್ ರೋಡಲ್ಲಿ ಇರುವಂತಹ ಪ್ರೇರಣಾ ಮೋಟರ್ಸ್ ಟಾಟಾ ಶೋರೂಮ್ಗೆ ಬಂದಿದ್ದೀನಿ ಏನಕ್ಕೆ ಅಂತಂದರೆ ಎಸ್ ಗೈಸ್ ನಿಮ್ಮ ಮುಂದೆ ಇರುವಂತಹ ಈ ಆಲ್ಟ್ರೋಸ್ ಕಾರ್ನ ರಿವ್ಯೂ ಮಾಡೋಕ್ಕೆ ಆಬ್ವಿಯಸ್ಲಿ ಇದು ಪೆಟ್ರೋಲ್ ಇಂಜಿನ್ ಅಂತೂ ಅಲ್ಲ ಹೈ ಟರ್ಬೋನು ಅಲ್ಲ ಮತ್ತು ಡೀಸೆಲ್ ಸಹ ಅಲ್ಲ ಸೊ ಗ್ಲಾಸ್ ಮೇಲೆ ಬರ್ದಂಗೆ ನೋಡ್ಬೋದು ನೀವು ಸೊ ಇಟ್ಸ್ ಅ ಐ ಸಿ ಎನ್ ಜಿ ಕಾರ್ ಸೊ ಈ ಐ ಸಿ ಎನ್ ಜಿ ಕಾರ್ನ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ ಸೊ ಇದಕ್ಕಿಂತ ಮುಂಚೆ ನಾನು ಆಲ್ಟ್ರೋಸ್ ಕಾರ್ನ ನನ್ನ ಚಾನಲಲ್ಲಿ ರಿವ್ಯೂನೇ ಮಾಡಿರಲಿಲ್ಲ ಸೊ ರಿವ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಈ ಶೋರೂಮ್ಗೆ ಬಂದಿದ್ದೀನಿ ಸೊ ನೀವು ಯಾರಾದರೂ ಟಾಟಾ ಕಾರ್ಸ್ನ ಬುಕ್ ಮಾಡಬೇಕು ಅಂತಂದರೆ ಈ ಲಾಲ್ಬಾಗ್ ಮೇನ್ ರೋಡಲ್ಲಿ ಇರುವಂತಹ ಪ್ರೇರಣಾ ಮೋಟರ್ಸ್ ಟಾಟಾ ಶೋರೂಮ್ನವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಈ ಆಲ್ಟ್ರೋಸ್ದು ವಿಮರ್ಶೆ ಸ್ಟಾರ್ಟ್ ಮಾಡೋಣ ಎಕ್ಸ್ಟರ್ನಲ್ ನಾಯ್ಸ್ ಏನಾದರೂ ಸ್ವಲ್ಪ ಹೆವಿ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಾರಿ ಫಾರ್ ದಟ್ ಯಾಕೆಂದರೆ ಹೊರಗಡೆನೇ ನಿಲ್ಲಿಸ್ಕೊಂಡು ರಿವ್ಯೂ ಮಾಡ್ತಾಯಿದ್ದೀನಿ ನಾನು ಕಾರ್ನ ಸೊ ಈ ಕಾರಿನ ಕೀಯಿಂದ ಸ್ಟಾರ್ಟ್ ಮಾಡೋಣ ಸೊ ಕೀ ನೋಡೋದಾದರೆ ಸೊ ನೋಡ್ಬೋದು ಸ್ನೇಹಿತರೆ ಇದೇ ಕಾರಿನ ಕೀ ಆ್ಯಕ್ಚುಲಿ ಸೊ ಬೇರೆ ಏನೊಂದು ಆಲ್ಟ್ರೋಸ್ ಅಥವಾ ಟಾಟಾ ಕಾರ್ಸ್ಗಳು ನೋಡ್ತೀರಾ ಸೇಮ್ ಕಿನೇ ಒಳಗಡೆ ಲಾಕು ಫಾಲೋ ಮಿ ಹೋಮ್ ಲ್ಯಾಂಪ್ ಬೂಟ್ ಓಪನ್ ಮಾಡೋಕ್ಕೆ ಮತ್ತು ಇದು ಅನ್ಲಾಕಿ ಕೊಟ್ಟಿರೋವಂಥದ್ದು ಸೊ ಈ ಫಾಲೋ ಮಿ ಹೋಮ್ ಲ್ಯಾಂಪ್ನ ಆನ್ ಮಾಡಿದ್ರೆ ಸೊ ನೋಡ್ಬೋದು ಕಾರ್ ಹೆಡ್ ಲ್ಯಾಂಪು ಟರ್ನ್ ಆನ್ ಆಯಿತು ಸೊ ಅದೇ ಸೇಮ್ ಪ್ರೆಸ್ ಮಾಡಿದ್ರೆ ಸೊ ಆಫ್ ಆಗುತ್ತೆ ಸೊ ಇಷ್ಟು ಕೀ ಫಂಕ್ಷನು ಹಿಂದ್ಗಡೆ ಬಂದು ಒಂದು ಟಾಟಾ ಲೋಗೋ ಕೊಟ್ಟಿದ್ದಾರೆ ಸೊ ಪ್ರಿಟಿ ಮಚ್ ಇಟ್ ಗೈಸ್ ಕೀಸಲ್ಲಿ ಸೊ ಕಾರ್ದು ಫ್ರಂಟ್ ಪ್ರೊಫೈಲಿಂದ ಸ್ಟಾರ್ಟ್ ಮಾಡೋಣ ಕಾರಿನ ಫ್ರಂಟ್ ಪ್ರೊಫೈಲ್ ನೋಡೋದಾದರೆ ನೋಡ್ಬೋದು ಸ್ನೇಹಿತರೆ ಅವ್ನು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ ಸೊ ಇದೊಂದು ಲೋ ಬೀಮಿ ಕೊಟ್ಟಿರೋಂಥದ್ದು ಇದೊಂದು ಐ ಬೀಮಿ ಕೊಟ್ಟಿರೋಂಥದ್ದು ಐ ಬೀಮ್ಗೆ ನಾರ್ಮಲ್ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ ಹ್ಯಾಲೋಜನ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಇದೊಂದು ಫಾಗ್ ಲ್ಯಾಂಪು ಇದಕ್ಕೆ ಕಾರ್ನರಿಂಗ್ ಫಂಕ್ಷನ್ ಸಹ ಇದೆ ಇದೊಂದು ಕಾರಿನ ಎಲ್ ಇ ಡಿ ಡಿ ಆರ್ ಎಲ್ ಸೊ ನೋಡ್ಬೋದು ಸ್ನೇಹಿತರೆ ಇದು ಗ್ರಿಲ್ ಡಿಸೈನ್ ಸ್ನೇಹಿತರೆ ಸೊ ನೋಡ್ಬೋದು ಆ್ಯಕ್ಚುಲಿ ಕಂಪ್ಲೀಟ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ ಈ ಒಂದು ಕ್ರೋಮ್ ಸ್ಟ್ರಿಪ್ ಏನು ರನ್ ಆಗ್ತಾ ಇದೆ ಇದನ್ನ ಟಾಟಾನವರು ಹ್ಯುಮ್ಯಾನಿಟಿ ಲೈನ್ ಅಂತ ಕರೀತಾರೆ ಸೊ ನೋಡ್ಬೋದು ಒಂದು ಹೆಡ್ ಲ್ಯಾಂಪ್ ಸೆಕ್ಷನಿಂದ ಇನ್ನೊಂದು ಹೆಡ್ ಲ್ಯಾಂಪ್ ಸೆಕ್ಷನಿಗೆ ಪೂರ್ತಿ ರನ್ ಆಗುತ್ತೆ ಸೊ ಇದು ಕಾರಿನ ಫ್ರಂಟ್ ಟೋಯಿಂಗ್ ಹೋಗು ಕೆಳಗಡೆ ಸಹ ಒಂದು ಕಟ್ಸ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ ಸೊ ಒಟ್ಟಿನಲ್ಲಿ ಒಂದು ಫ್ರಂಟ್ ಲುಕ್ಕಿಗೆ ಒಂದು ಒಳ್ಳೆ ಅಪೀಲಿಂಗ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಟಾಟಾ ಕಾರ್ಗೆ ಸೊ ಈ ಕಾರಿನ ಡೈಮೆನ್ಷನ್ಸ್ ನೋಡೋದಾದರೆ 3.9 ಮೀಟರ್ಸ್ ಲೆಂತ್ ಇದೆ 1.7 ಮೀಟರ್ಸ್ ವಿಡ್ತ್ ಇದೆ 1.5 ಮೀಟರ್ಸ್ ಹೈಟ್ ಇದೆ ವೀಲ್ ಬೇಸು 2.5 ಮೀಟರ್ಸ್ ಇದೆ ಟರ್ನಿಂಗ್ ರೇಡಿಯಸ್ಸು 5 ಮೀಟರ್ಸ್ ಇದೆ ಸೊ ದಿಸ್ ದ ಡೈಮೆನ್ಷನ್ಸ್ ಆಫ್ ದಿ ಕಾರ್ ಸ್ನೇಹಿತರೆ ಸೊ ಸೈಡ್ ಪ್ರೊಫೈಲ್ ನೋಡ್ಬೋದು ಸ್ನೇಹಿತರೆ ಹೆಂಗಿದೆ ಅಂತ ಅನ್ನೋದು ಸೊ ಈ ಕಾರಿನ ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡೋದಾದರೆ ಈ ಕಾರ್ ಬಿಲ್ಡ್ ಆಗಿರೋಂಥದ್ದು ಆಲ್ಫಾ ಆರ್ಕ್ ಪ್ಲಾಟ್ಫಾರ್ಮ್ ಮೇಲೆ ಆಲ್ಫಾ ಆರ್ಕ್ ಅಂತಂದರೆ ಎಜೈಲ್ ಲೈಟ್ ಫ್ಲೆಕ್ಸಿಬಲ್ ಅಡ್ವಾನ್ಸ್ಡ್ ಆರ್ಕಿಟೆಕ್ಚರ್ ಅಂತ ಸೊ ಏನಕ್ಕೆ ಈ ಪ್ಲಾಟ್ಫಾರ್ಮ್ ಯೂಸ್ ಮಾಡಿದ್ದಾರೆ ಅಂತಂದರೆ ಕಾರಲ್ಲಿ ಮ್ಯಾಕ್ಸಿಮಮ್ ಸ್ಪೇಸ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಆರ್ಕಿಟೆಕ್ಚರ್ ಕೊಟ್ಟಿರೋಂಥದ್ದು ಸೊ ಹೆಂಗೆ ಅಂತ ಅನ್ನೋದು ಒಳಗಡೆ ಹೋದಾಗ ತೋರಿಸ್ತೀನಿ ಮ್ಯಾಕ್ಸಿಮಮ್ ಸ್ಪೇಸ್ ಹೆಂಗೆ ಯುಟಿಲೈಸ್ ಆಗಿದೆ ಅಂತ ಅನ್ನೋದು ಇನ್ನು ಸೈಡ್ ಪ್ರೊಫೈಲ್ಗೆ ಬಂದರೆ ಸೊ ನೋಡ್ಬೋದು ಸ್ನೇಹಿತರೆ ಸೊ ದಿಸ್ ಇಸ್ ದ ಅಲಾಯ್ ಆಫ್ ದಿಸ್ ಕಾರ್ ಮುಂದಗಡೆಗೆ ಡಿಸ್ ಬ್ರೇಕ್ ಕೊಟ್ಟಿದ್ದಾರೆ ನೋಡ್ಬೋದು ಟೈರ್ ಸೈಜ್ ನೋಡೋದಾದರೆ ನೋಡ್ಬೋದು ನೀವು ಇಲ್ಲಿ 185/60 ಆರ್ 16 ಇಂಚ್ ಕೊಟ್ಟಿದ್ದಾರೆ ಸೊ ಇದು ಕಾರಿನ ಸಸ್ಪೆನ್ಷನ್ನು ಸೊ ಈ ಕಾರಿನ ವೇರಿಯಂಟ್ಸ್ ಕತೆ ನೋಡೋದಾದರೆ ಎಕ್ಸಿ ಎಕ್ಸ್ಎಂ ಪ್ಲಸ್ಸು ಎಕ್ಸ್ಎಂ ಪ್ಲಸ್ ಎಸ್ಸು ಎಕ್ಸೆಡ್ಡು ಎಕ್ಸೆಡ್ ಪ್ಲಸ್ ಎಸ್ಸು ಮತ್ತು ಎಕ್ಸೆಡ್ ಪ್ಲಸ್ ಆಪ್ಷನಲ್ ಎಸ್ ಅಂತ ಬರುತ್ತೆ ಟೋಟಲ್ 6 ವೇರಿಯಂಟು ಕಲರ್ ಆಪ್ಷನ್ ವೈಸ್ ಬಂದರೆ 4 ಕಲರ್ ಇದೆ ಸ್ನೇಹಿತರೆ ಟಾಪ್ ಆಫ್ ದಿ ಲೈನ್ ಆಪ್ಷನಲ್ ವೇರಿಯಂಟಿಗೆ ಡ್ಯುಯಲ್ ಟೋನ್ ಬರುತ್ತೆ ನಿಮಗೆ ಇದು ಸಹ ಡ್ಯುಯಲ್ ಟೋನ್ ವೇರಿಯಂಟೇ ನಿಮ್ಮ ಮುಂದೆ ಇರುವಂಥದ್ದು ಟಾಪ್ ಎಂಡ್ ವೇರಿಯಂಟು ಸೊ ಒಪೆರಾ ಬ್ಲೂ ಅಂತ ಸೊ ಈ ಕಲರ್ ಬಂದು ಸೊ ನೋಡ್ಬೋದು ಸ್ನೇಹಿತರೆ ಸೈಡ್ ಫೆಂಡರ್ ಮೇಲೂ ಸಹ ಇಂಡಿಕೇಟರ್ನ ಇಂಟಿಗ್ರೇಟ್ ಮಾಡಿರೋಂಥದ್ದು ಸೊ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ ಮಿರರ್ನ ಸೊ ಇವನ್ನ ಬಾಡಿಯಿಂದ ಜಡೋಟ್ ಆಗೋದು ನೋಡ್ಬೋದು ಸ್ನೇಹಿತರೆ ಸೊ ಸ್ಪೇಸಿಂಗು ಸೊ ಏರೋಡೈನಮಿಕ್ ಆಗಿರಲಿ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ ಇದನ್ನ ಸೊ ಇವನ್ನ ಇಲ್ಲಿ ಕ್ರೋಮ್ ಫಿನಿಶ್ ಟೈಪ್ ಕೊಟ್ಟಿರೋದು ನೋಡ್ಬೋದು ಮಿರರ್ ಕೆಳಗಡೆ ಒಂಥರ ಪ್ರೀಮಿಯಂ ಅಪೀಲಿಂಗ್ ಕೊಡುತ್ತೆ ಸ್ನೇಹಿತರೆ ಇವೆಲ್ಲ ಆ್ಯಕ್ಚುಲಿ ಸೊ ಇವನ್ ಸಣ್ಣ ಕ್ವಾರ್ಟರ್ ಗ್ಲಾಸ್ ಸಹ ಕೊಟ್ಟಿದ್ದಾರೆ ನೋಡ್ಬೋದು ಸೈಡಲ್ಲಿ ನೀವು ಸೊ ಡೋರ್ ಹ್ಯಾಂಡಲ್ ಬಂದು ಬಾಡಿ ಕಲರಲ್ಲೇ ಫಿನಿಶ್ ಮಾಡ್ಯಾರೆ ರಿಕ್ವೆಸ್ಟೆನ್ಸರ್ ಸಹ ಕೊಟ್ಟಿದ್ದಾರೆ ಕೀ ಸ್ಲಾಟ್ ಕೊಟ್ಟಿದ್ದಾರೆ ಮ್ಯಾನ್ಯುಲಿ ಇನ್ನಾಗಕ್ಕೆ ಸೊ ಬಿ ಪಿಲ್ಲರ್ ಬಂದು ಬ್ಲ್ಯಾಕ್ ಆ್ಯಂಡ್ ಔಟ್ ಮಾಡ್ಯಾರೆ ಎ ಪಿಲ್ಲರ್ ಬಂದು ಬಾಡಿ ಕಲರಲ್ಲೇ ಕೊಟ್ಟಿದ್ದಾರೆ ಸೊ ಹಿಂದ್ಗಡೆ ನೋಡ್ಬೋದು ಸ್ನೇಹಿತರೆ ಸೆಲೆಬ್ರೇಷನ್ 50 lakh ಕಾರ್ ಅನ್ನೋದು ಸೊ 25 ಇಯರ್ಸ್ದು ಸೊ ಅದರದ್ದು ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಹಿಂದ್ಗಡೆಗೆ ಬಂದು ಡೋರ್ ಹ್ಯಾಂಡಲು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಸಿ ಪಿಲ್ಲರ್ ಮೇಲೆ ಪ್ಲೇಸ್ ಮಾಡ್ಯಾರೆ ಸೊ ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಸೊ ಇವನ್ನ ಇಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಥೀಮಲ್ಲಿ ಒಂದು ರನ್ ಆಗೋಂಥ ನೋಡ್ಬೋದು ಸ್ನೇಹಿತರೆ ವಿಂಡೋ ಲೈನ್ ಕೆಳಗಡೆ ಸೊ ಆ್ಯಕ್ಚುಲಿ ವೈಟ್ ಕಲರಲ್ಲಿ ತೊಗೊಂಡಾಗ ನಿಮಗೆ ತುಂಬ ಅಪೀಲಿಂಗ್ ಕಾಣುತ್ತೆ ಸೊ ದಟ್ಸ್ ಅ ಗುಡ್ ಥಿಂಗ್ ಸೊ ರೂಫಿಗೆ ಬಂದೇ ನೋಡ್ಬೋದು ಸ್ನೇಹಿತರೆ ಇದು ಸಿ ಎನ್ ಜಿ ಆಗಿರೋದ್ರಿಂದ ಸೊ ಟಾಪ್ ಆಫ್ ದಿ ಲೈನ್ ಅದು ಕೂಡ ಸೊ ಸನ್ ರೂಫ್ ಕೊಟ್ಟಿದ್ದಾರೆ ಇದಕ್ಕೆ ಶಾರ್ಕ್ ಫಿ 9 ಕೊಟ್ಟಿದ್ದಾರೆ ಮತ್ತು ಬ್ಲ್ಯಾಕ್ ಆ್ಯಂಡ್ ಔಟ್ ರೂಫ್ ಆಗಿರೋದು ನೋಡ್ಬೋದು ನೀವು ಸೊ ಹಿಂದ್ಗಡೆಗೆ ಬಂದರೆ ಹಿಂದ್ಗಡೆಗೆ ಬಂದು ಡ್ರಮ್ ಬ್ರೇಕ್ ಬರುತ್ತೆ ಸ್ನೇಹಿತರೆ ಮುಂದ್ಗಡೆಗೆ ಡಿಸ್ ಬ್ರೇಕ್ ನಾನು ಆವಾಗಲೇ ಹೇಳ್ದಂಗೆ ಸೊ ಇದು ರಿಯರ್ ಪ್ರೊಫೈಲ್ ಆಫ್ ದಿ ಕಾರ್ ಸ್ನೇಹಿತರೆ ಸೊ ಈ ಕಾರಿನ ಪ್ರೈಸಿಂಗ್ ನೋಡೋದಾದರೆ ಸೊ ಬೇಸ್ ವೇರಿಯಂಟ್ ಐ ಸಿ ಎನ್ ಜಿದು ಅಂದರೆ ಎಕ್ಸಿ ವೇರಿಯಂಟು 7,55,000 ಸ್ಟಾರ್ಟ್ ಆದರೆ ಟಾಪ್ ಆಫ್ ದಿ ಲೈನ್ ವೇರಿಯಂಟ್ ಅಂದರೆ ಎಕ್ಸೆಟ್ ಪ್ಲಸ್ ಆಪ್ಷನಲ್ ಲೆಸ್ಸು 10,54,000 ಆಗುತ್ತೆ ಇದೆಲ್ಲ ಎಕ್ಸ್ ಶೋರೂಮ್ ಪ್ರೈಸಿಂಗು
ಸೊ ಬೇರೆ ಬೇರೆ ವೇರಿಯಂಟ್ಸ್ದು ಪ್ರೈಸಿಂಗ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ರಿಯರ್ ಪ್ರೊಫೈಲ್ ಹೆಂಗೆ ಕಾಣ್ತಾ ಇದೆ ಅಂತ ನೀವೇ ನೋಡಿ ಸ್ನೇಹಿತರೆ. ಸೊ ದಿಸ್ ದ ರಿಯರ್ ಪ್ರೊಫೈಲ್ ಆಫ್ ದಿ ಕಾರ್. ಸೊ ಹಿಂದ್ಗಡೆ ಒಂದು ಸ್ಪಾಯ್ಲರ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ, ಡಿಫಾಗರ್ ಕೊಟ್ಟಿದ್ದಾರೆ, ವೈಪರ್ ಕೊಟ್ಟಿದ್ದಾರೆ. ಸೊ ಸಿ ಎನ್ ಜಿ ಬ್ಯಾಟ್ರಿಂಗ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ವೋಕಲ್ ಫಾರ್ ಲೋಕಲ್ ಸ್ಟಿಕ್ಕರ್ ಸಹ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟಾಟಾ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಕೆಳಗಡೆ ಆಲ್ಟ್ರೋಸ್ ಅಂತ ಒಂದು ಬ್ಯಾಡ್ಜಿಂಗ್ ಸಹ ಕೊಟ್ಟಿರೋದು ನೋಡ್ಬೋದು ಕ್ರೋಮಲ್ಲಿ. ಸೊ ಇದು ಬಂದು ರಿವರ್ಸ್ ಕ್ಯಾಮ್ರಾ. ಸೊ ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ನು. ಸೊ ಇದು ಬಂದು ರಿವರ್ಸ್ ಲ್ಯಾಂಪು, ಬಟ್ ಇಟ್ಸ್ ಅ ಹ್ಯಾಲೋಜನ್. ಇದು ಬಂದು ಕಾರಿನ ಟೈಲ್ ಲೈಟು. ಸೊ ಇದು ಬಂದು ಎಲ್ ಇ ಡಿ ಟೈಲ್ ಲೈಟ್ ಆ್ಯಕ್ಚುಲಿ ನೋಡ್ಬೋದು. ಕೆಳಗಡೆಗೆ ಬಂದು ಇಂಡಿಕೇಟರ್ ಕೊಟ್ಟಿದ್ದಾರೆ. ಸೊ ಐ ಸಿ ಎನ್ ಜಿ ಬ್ಯಾಡ್ಜಿಂಗ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಬಂಪರಲ್ಲೇ ಎರಡು ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಕೆಳಗಡೆ ರಿಯರ್ ಫಾಗ್ ಕೊಟ್ಟಿದ್ದಾರೆ, ಮತ್ತು ಡಿಫ್ಲೆಕ್ಟರ್ ಸಹ ಕೊಟ್ಟಿದ್ದಾರೆ. ಸೊ ಪ್ರಿಟಿ ಮಚ್ ಇಟ್ ಗೈಸ್. ಸೊ ರಿಯರ್ ಪ್ರೊಫೈಲ್ ಈ ಥರ ಇದೆ. ಒಟ್ಟಿನಲ್ಲಿ ಕಾರಿಂದ ಯಾವುದೇ ಆ್ಯಂಗಲ್ಗೆ ಹೋದರೂ ಸ್ನೇಹಿತರೆ ನೀವು ಒಂದು ಒಳ್ಳೆ ರಗಡ್ ಲುಕ್ ಕೊಡುತ್ತೆ ಮಾತ್ರ ಆಲ್ಟ್ರೋಸು. ಸೊ ಈ ಕಡೆಗೆ ಬಂದು ನಿಮಗೆ ಫ್ಯೂಲಿಡ್ ಇನ್ಲೆಟ್ಟು ಮತ್ತು ಸಿ ಎನ್ ಜಿ ಇನ್ಲೆಟ್ ಎರಡೂ ಬರುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ಕೋ ಡ್ರೈವರ್ ಸೈಡು ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿಲ್ಲ. ಸೊ ಈ ಒಂದು ಇಂಡಿಕೇಟರ್ ಸಹ ಈ ಸೈಡ್ ಇಂಟಿಗ್ರೇಟ್ ಮಾಡಿರೋಂಥದ್ದು ನೋಡ್ಬೋದು ನೀವು. ಸೊ ವೈಪರ್ ಬಂದು ಫ್ಲಾಟ್ ಬ್ಲೇಡ್ ವೈಪರ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಟಾಪ್ ಆಫ್ ದಿ ಲೈನ್ ಆಗಿರೋದ್ರಿಂದ. ಬಟ್ ಇಟ್ಸ್ ಅ ಸಿಂಗಲ್ ಬ್ಲೇಡ್ ವೈಪರ್. ಸೊ ನಾಜಲ್ ಸ್ಪ್ರೇ ಬಂದು ನಿಮಗೆ ಓಕೆ ಇಲ್ಲೊಂದು ಕೊಟ್ಟಿರೋದು ಕಾಣ್ತಾ ಇದೆ ಅನ್ಕೋತೀನಿ, ಮತ್ತು ಇನ್ನೊಂದು ಆ ಕಡೆ ಕೊಟ್ಟಿದ್ದಾರೆ, ಎರಡು ನಾಜಲ್ ಸ್ಪ್ರೇ ಬರುತ್ತೆ. ಇಲ್ಲಿ ಒಂದು ಸೆನ್ಸರ್ ಕೊಟ್ಟಿರೋದು ನೋಡ್ಬೋದು, ರೈನ್ ಸೆನ್ಸಿಂಗ್ ವೈಪರಿಗೆ ಕೊಟ್ಟಿರೋಂಥದ್ದು. ಇವನ್ ಇಲ್ಲೂ ಸಹ ಸಿ ಎನ್ ಜಿ ಬ್ಯಾಡ್ಜಿಂಗ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ಇದು ಎಕ್ಸ್ಟೀರಿಯರ್ ಡಿಸೈನ್ ಕತೆ ಸ್ನೇಹಿತರೆ. ಸೊ ಓವರಾಲ್ ಎಕ್ಸ್ಟೀರಿಯರ್ ಡಿಸೈನ್ ವೈಸ್ ಆಲ್ಟ್ರೋಸ್ದು ಏನು ಅನ್ಸ್ತಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನನ್ನ ಪ್ರಕಾರ ಡಿಸೈನ್ ವೈಸ್ ಇಟ್ಸ್ ಅ ಫಿನಾಮಿನಲ್ ಡಿಸೈನ್ ಸ್ನೇಹಿತರೆ. ಸೊ ಸೆಗ್ಮೆಂಟಲ್ಲೇ ಈ ಥರ ಒಂದು ರಗಡ್ ಲುಕ್ ಇರೋವಂಥದ್ದು ಯಾವ ಕಾರು ಇಲ್ಲ. ಐ ಟ್ವೆಂಟಿ ಆಗಿರ್ಬೋದು, ಬಲೆನೋ ಆಗಿರ್ಬೋದು. ಸೊ ಅವೆಲ್ಲ ಒಂಥರ ಡಿಸೈನ್ ಆಸ್ಪೆಕ್ಟ್ಸೇ ತುಂಬ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಸ್ನೇಹಿತರೆ. ಬಟ್ ಆಲ್ಟ್ರೋಸ್ ಡಿಸೈನೇ ಇಟ್ಸ್ ಕಂಪ್ಲೀಟ್ಲಿ ರಗಡ್. ಏನೊಂದು ಕಾರು ಫೈವ್ ಸ್ಟಾರ್ ಗ್ಲೋಬಲ್ ಎನ್ ಕ್ಯಾಪ್ ಸೇಫ್ಟಿ ರೇಟಿಂಗ್ ತೊಗೊಂಡಿದೆ, ಅದು ಆ ಸೇಫ್ಟಿ ರೇಟಿಂಗ್ ತೊಗೊಂಡಿರುತ್ತೆ. ನೀಟಾಗಿ ಗಾಡಿ ಡಿಸೈನಲ್ಲೇ ರಿಫ್ಲೆಕ್ಟ್ ಆಗ್ತಾಯಿದೆ, ಅಷ್ಟು ಮಸ್ಕ್ಯುಲರ್ ಲುಕ್ ಇದೆ, ಅಷ್ಟು ರಗಡ್ ಲುಕ್ ಇದೆ. ಸೊ ಕಾರ್ ನೋಡಿದ ತಕ್ಷಣ ಒಂಥರ ರೋಬಸ್ಟ್ ಫೀಲ್ ಕೊಡುತ್ತೆ. ಸೊ ಅಷ್ಟು ಚೆನ್ನಾಗಿದೆ ಡಿಸೈನು. ಸೊ ಡಿಸೈನ್ ವೈಸ್ ಇಟ್ಸ್ ಅ 10/10 ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟು ಬೂಟ್ಗೆ ಹೋಗೋಣ. ಸೊ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನಾನು ಐ ಸಿ ಎನ್ ಜಿ ಕಾರನ್ನೇ ರಿವ್ಯೂ ಮಾಡಿದ್ದೆ ನನ್ನ ಚಾನಲಲ್ಲಿ, ಬಟ್ ಆಲ್ಟ್ರೋಸಲ್ಲ ಟಿಯಾಗೋ ಮಾಡಿದ್ದೆ. ಬಟ್ ಅವಾಗ ನಾನು ರಿವ್ಯೂ ಮಾಡಿದಾಗ ಸಖತ್ತು ಬೇಜಾರಾಗಿತ್ತು ನನಗೆ, ಬಿಕಾಸ್ ಆಫ್ ದ ಬೂಟ್ ಸ್ಪೇಸ್. ಓಕೆ, ಸೊ ಈ ಕಾರಲ್ಲಿ ನೋಡ್ಬೋದು ಸ್ನೇಹಿತರೆ ಬೂಟ್ ಇಷ್ಟು ಬರುತ್ತೆ ಆ್ಯಕ್ಚುಲಿ. ಸೊ ನಾರ್ಮಲ್ ಆಲ್ಟ್ರೋಸ್ ತೊಗೊಂಡ್ರೆ ನಿಮಗೆ 345 ಲೀಟ್ರ್ ಬೂಟ್ ಬರುತ್ತೆ, ಇದರಲ್ಲಿ 210 ಲೀಟ್ರ್ ಬರುತ್ತೆ ಸ್ನೇಹಿತರೆ. ಸೊ ಸಿ ಎನ್ ಜಿ ಇನ್ ತಕ್ಷಣ ನಾವು ಬೂಟ್ ಕಾಂಪ್ರಮೈಸ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಈ ಸಿ ಎನ್ ಜಿಲಿ ಏನು ಮಾಡಿದ್ದಾರೆ ಅಂತಂದರೆ ಟಾಟಾನವರು, ಸೊ ನೋಡ್ಬೋದು ಸ್ನೇಹಿತರೆ, ಎರಡು ಟ್ಯಾಂಕ್ ಕೊಟ್ಬಿಟ್ಟಿದ್ದಾರೆ. ಸೊ ಸಾಮಾನ್ಯವಾಗಿ ಸಿ ಎನ್ ಜಿ ಕಾರಲ್ಲಿ ಹೆಂಗಿರುತ್ತೆ ಅಂತಂದರೆ, ಸೊ ಸಿ ಎನ್ ಜಿ ಟ್ಯಾಂಕಿ ತಂದಾಗ ಇದರ ಬೂಟ್ ಸ್ಪೇಸ್ ಅಥವಾ ಸ್ಪೇರ್ ವೀಲ್ ಎರಡೂ ಇರಲ್ಲ, ಅಥವಾ ಬೂಟ್ ಸ್ಪೇಸ್ ಸ್ವಲ್ಪ ಕೊಟ್ಟಿದ್ರೆ ಸ್ಪೇರ್ ವೀಲ್ ಕಿತ್ಕೊಂಡು ಹೋಗಿರುತ್ತೆ, ಅಥವಾ ಸ್ಪೇರ್ ವೀಲೇ ಕೊಟ್ಟಿರಲ್ಲ. ಬಟ್ ಟಾಟಾನವ್ರು ಏನು ಮಾಡ್ಯಾರ ಅಂತಂದರೆ ಸ್ಪೇರ್ ವೀಲು ಕೊಟ್ಟಿದ್ದಾರೆ, ಮತ್ತು ಸಿ ಎನ್ ಜಿ ಟ್ಯಾಂಕು ಇದೆ, ಮತ್ತು ಇದಕ್ಕೆ ಬೂಟ್ ಸ್ಪೇಸ್ ಸಹ ಕೊಟ್ಟಿದ್ದಾರೆ. ಸೊ ಸ್ಪೇರ್ ವೀಲ್ ಎಲ್ಲಿದೆ ಅಂತಂದರೆ, ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಬೋಲ್ಟ್ ಕಾಣ್ತಾ ಇದೆಯಲ್ಲ, ಸೊ ಆ ಬೋಲ್ಟ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ಸೊ ಡೌನ್ ಮಾಡಬೇಕು. ಸ್ಪೇರ್ ವೀಲ್ ಬಂದು ಕೆಳಗಡೆ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಈಸ್ ದ ಬೂಟ್ ಸ್ಪೇಸ್ ಸ್ನೇಹಿತರೆ. ನಾನು ಅವಾಗಲೇ ಹೇಳ್ದಂಗೆ 210 ಲೀಟ್ರ್ ಬೂಟ್ ಇದು. ಸೊ ನೋಡ್ಬೋದು ಇಲ್ಲಿ 3 ಕೆ ಜಿ ಲೋಡ್ ತೊಗೊಳ್ಳೋಂಥ ಹುಕ್ಕಿದು. ಸೊ ಕಾಣ್ತಾ ಇದೆ ಅನ್ಕೋತೀನಿ ನಿಮಗೆ, ಯಾ 3 ಕೆ ಜಿಸ್ ಲೋಡು. ಈವನ್ ಈ ಸೈಡ್ ಸಹ ಹುಕ್ ಕೊಟ್ಟಿದ್ದಾರೆ, 3 ಕೆ ಜಿಸ್ ಲೋಡ್ ತೊಗೊಳ್ಳೋಂಥದ್ದು. ಬೂಟ್ ಲ್ಯಾಂಪ್ ಬಂದು ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು. ಆ್ಯಕ್ಚುಲಿ ಇಲ್ಲಿ ಕೊಡೋ ಬದಲು ಇಲ್ಲೆಲ್ಲರೂ ಕೊಟ್ಟಿದ್ದಿದ್ರೆ ಅಥವಾ ಇದ್ರ ಮೇಲೆ ಕೊಟ್ಟಿದ್ದಿದ್ರೆ, ಸೊ ಲೈಟ್ರು ಸ್ವಲ್ಪ ಒಳಗೆ ಚೆನ್ನಾಗಿ ಬಂದಿರೋದು. ಸೊ ದಟ್ಸ್ ಫೈನ್. ಈವನ್ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ, ಸೊ ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ. ಈ ಐ ಸಿ ಎನ್ ಜಿ ಏನೊಂದು ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ, ಸೊ ದಟ್ಸ್ ಅ ಬಿಗ್ ಕೂಡೋಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಸ್ಪೇರ್ ವೀಲು ಇದೆ, ಲಗೇಜ್ ಇಟ್ಕೊಳ್ಳೋಕೆ ಸ್ಪೇಸು ಇದೆ, ಮತ್ತು ಸಿ ಎನ್ ಜಿ ಟ್ಯಾಂಕ್ ಕೂಡ ಫಿಟ್ ಆಗಿದೆ. ಸೊ ಒಟ್ಟಿನಲ್ಲಿ ಸಖತ್ ತಲೆ ಓಡಿಸಿ ಟಾಟಾನವರು ಐ ಸಿ ಎನ್ ಜಿನ ಬಿಲ್ಟ್ ಮಾಡ್ಯಾರೆ ಈ ಆಲ್ಟ್ರೋಸಲ್ಲಿ. ನೆಕ್ಸ್ಟು ಇಂಟೀರಿಯರ್ಗೆ ಹೋದರೆ, ಸೊ ನೋಡ್ಬೋದು ನಾನು ಆವಾಗಲೇ ಹೇಳಿದ್ನಲ್ಲ, ಸೊ ಇಲ್ಲಿ ಸಿ ಪಿಲ್ಲರ್ ಮೇಲೆ ಪ್ಲೇಸ್ ಮಾಡಿದ್ದಾರೆ. ಸೊ ಡೋರ್ ಹ್ಯಾಂಡಲು ಒಳಗಡೆ ಲೇಔಟ್ ನೋಡೋದಾದರೆ ನೋಡ್ಬೋದು, ಡುವೆಲ್ಟ್ ಒಂದು ಲೇಔಟ್ ಕೊಟ್ಟಿರೋವಂಥದ್ದು. ಸೊ ಇನ್ನರ್ ಡೋರ್ ಹ್ಯಾಂಡಲ್ ಬಂದು ಸಿಲ್ವರ್ ಫಿನಿಶ್ ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ಇದು ಬಂದು ಟ್ವಿಟರ್ ಪ್ಲೇಸ್ಮೆಂಟು. ಸೊ ಇಲ್ಲೆಲ್ಲ ಸ್ವಲ್ಪ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ, ಬಟ್ ಇಟ್ಸ್ ಹಾರ್ಡಲ್ಲೇ ಇದೆ ಆ್ಯಕ್ಚುಲಿ. ಇದು ಬಂದು ಪವರ್ ವಿಂಡೋ ಕಂಟ್ರೋಲು, ಇದು ಬಂದು ಸ್ಪೀಕರ್ ಪ್ಲೇಸ್ಮೆಂಟು, ಇದು ಬಂದು ಬಾಟಲ್ ಹೋಲ್ಡರ್ ಇಟ್ಕೊಳ್ಳೋಕೆ ಕೊಟ್ಟಿರೋವಂಥದ್ದು. ಸೊ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ಸ್ವಲ್ಪ ದೊಡ್ಡದಾಗೇ ಇದೆ, ಆರಾಮಾಗಿ 3/4 ಲೀಟ್ರ್ ಬಾಟ್ಲ್ ಇಟ್ಕೋಬೋದು. ಸೊ ಬಾಟಲ್ ಹೋಲ್ಡರ್ ಟೆಸ್ಟು, ಆಡಿಯೋ ಟೆಸ್ಟ್ ಎಲ್ಲ ಸಪ್ರೇಟ್ ವೀಡಿಯೋ ಬರುತ್ತೆ ಸ್ನೇಹಿತರೆ. ಸೊ ಏನೇನೆಲ್ಲ ಟೆಸ್ಟ್ ಮಾಡ್ತೀನಿ ಆ ಕಾರ್ದು ಅಂತ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಸೊ ವೆಯ್ಟ್ ಫಾರ್ ದ ಪಾರ್ಟ್ 2 ಸ್ನೇಹಿತರೆ. ಸೊ ಇಲ್ಲಿ ಬಂದು ಚೈಲ್ಡ್ ಸೇಫ್ಟಿ ಲಾಕ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ, ಸೊ ಈ ಕಾರಲ್ಲಿ ಲೆದರ್ ಸೀಟ್ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು.
ಲೆದರ್ ಸೀಟ್ಸ್ ಇದು. ಇವನ್ ಐಸೋಫಿಕ್ಸ್ ಆ್ಯಂಕರ್ಸ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಇವನ್ ಆಸೆಡ್ ಸಹ ಕೊಟ್ಟಿರೋ ಐಸೋಫಿಕ್ಸ್ ಆ್ಯಂಕರ್ಸು. ಸೆಂಟರ್ ಆಮ್ರೆಸ್ ಸಹ ಬರುತ್ತೆ, ಬಟ್ ಇದರಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿಲ್ಲ. ಎರಡು ಅಡ್ಜಸ್ಟಬಲ್ ಎಡ್ರೆಸ್ ಬರುತ್ತೆ, 60-40 ಸ್ಪ್ಲಿಟ್ ಸೀಟ್ ಬರಲ್ಲ, ಕಂಪ್ಲೀಟ್ ಬೆಂಚ್ ಫೋಲ್ಡಿಂಗ್ ಕೊಟ್ಟಿದ್ದಾರೆ. ಸೊ ದಿಸ್ ದ ರಿಕ್ಲೈನ್ ಆ್ಯಂಗಲ್ ಆಫ್ ದಿ ಕಾರ್. ಸೊ ಕಂಫರ್ಟ್ ವೈಸ್ ಹೆಂಗಿದೆ ಅಂತ ನಾನು ಒಳಗಡೆ ಕೂತ್ಕೊಂಡು ಹೇಳ್ತೀನಿ. ಸೊ ಒಳಗೆ ಕೂತಿದ್ದೀನಿ ಇವಾಗ, ಲಿಸನ್ ಟು ದಿಸ್ ತಡ್ ಗೈಸ್. ಸಾಲಿಡ್ ತಡ್ ಸ್ನೇಹಿತರೆ, ಸೀರಿಯಸ್ಲಿ. ಸೊ ಮುಂದುಗಡೆ ನೋಡ್ಬೋದು ಸ್ನೇಹಿತರೆ, ಮ್ಯಾಗ್ಝಿನ್ ಹೋಲ್ಡರ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಇವನ್ ಆಸೆಡ್ ಸಹ ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ನೀ ಸ್ಪೇಸ್ ನೋಡೋದಾದರೆ, ಸೊ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ನನಗೆ ಇಷ್ಟಿದೆ ಸೀಟ್ ಪೂರ್ತಿ ಹಿಂದಕ್ಕೆ ತಳ್ಳಿದೆ. ಸೊ ಪೂರ್ತಿ ಹಿಂದಕ್ಕೆ ತಳ್ಳಿದ್ರು ಸೊ ನನಗೆ ಇಷ್ಟು ನೀ ಸ್ಪೇಸ್ ಇದೆ. ಲೆಗ್ ಸ್ಪೇಸ್ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಹೆಡ್ರೂಮ್ ನೋಡೋದಾದರೆ, ಸೊ ನೋಡ್ಬೋದು ಸ್ನೇಹಿತರೆ, ಹೆಡ್ರೂಮ್ ಆ್ಯಕ್ಚುಲಿ ಇಷ್ಟಿದೆ ನನಗೆ. ಮೇ ಬಿ 6 ಫೀಟ್ ಇರೋರಿಗೆ ಮೇ ಬಿ ಹೆಡ್ ಟಚ್ ಆಗ್ಬೋದೇನೋ, ಗೊತ್ತಿಲ್ಲ, ಬಟ್ ನಾನು ಅಂದ್ಕೊಂಡಂಗೆ ಟಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ಬೋದು ಸ್ನೇಹಿತರೆ, ಕ್ಯಾಬಿನ್ ಆ್ಯಕ್ಚುಲಿ ವೈಡ್ ಇದೆ. ಸೊ 3 ಜನ ಆರಾಮಾಗಿ ಕೂತ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೊಟ್ಟಿದ್ದಾರೆ ಮುಂದ್ಗಡೆಗೆ, ನೋಡ್ಬೋದು ಅದನ್ನ ನೀವು. ಇವನ್ ಆ ಸೈಡ್ ಸಹ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೊಟ್ಟಿರೋದು ನೋಡ್ಬೋದು. ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಹುಕ್ ಸಹ ಕೊಟ್ಟಿದ್ದಾರೆ, ಮತ್ತು ಇವನ್ ಈ ಸೈಡ್ ಸಹ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಇದೆ, ಹುಕ್ ಸಹ ಇದೆ. ಸೊ ಮುಂದ್ಗಡೆಗೂ ಸಹ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ. ಸೊ ಹಿಂದ್ಗಡೆಗೆ ಬಂದರೆ ರಿಯರ್ ಎಸಿ ವೆಂಟ್ ಕೊಟ್ಟಿದ್ದಾರೆ, ಮತ್ತು ಅದಕ್ಕೆ ಬ್ಲೂಯರ್ ಕಂಟ್ರೋಲ್ ಸಹ ಕೊಟ್ಟಿದ್ದಾರೆ, ಮತ್ತು ಕೆಳಗಡೆ ಒಂದು ಚಾರ್ಜಿಂಗ್ ಪೋರ್ಟ್ ಸಹ ಕೊಟ್ಟಿರೋದು ನೋಡ್ಬೋದು ನೀವು. ಸೊ ಆಲ್ಫಾ ಆರ್ಕ್ ಅಂತ ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಸ್ಪೇಸ್ ಯುಟಿಲೈಸ್ ಮಾಡ್ಕೊಳ್ಳೋಕೆ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಯಾರೆ ಅಂತ. ಸೊ ನೋಡ್ಬೋದು ಸ್ನೇಹಿತರೆ, ಫ್ಲೋರ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ಫ್ಲ್ಯಾಟ್ ಇದೆ, ಕಂಪ್ಲೀಟ್ಲಿ ಎಲ್ಲ ಆಲ್ಮೋಸ್ಟ್ ಫ್ಲ್ಯಾಟ್ ಇದೆ, ನೋಡ್ಬೋದು. ಸಣ್ಣ ಹಂಪಿದೆ ಅಷ್ಟೇ. ಸೊ ಮಧ್ಯದಲ್ಲಿ ಕೂತ್ಕೊಳ್ಳೋ ಪ್ಯಾಸೆಂಜರ್ಗೂ ಕೂಡ ಲೆಗ್ ಸ್ಪೇಸ್ ಏನೂ ಇಶ್ಯೂ ಆಗಲ್ಲ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಇಲ್ಲಿ ಓಪನಿಂಗ್ ಎಲ್ಲ ಬಿಟ್ಟಿದ್ದಾರೆ. ಸೊ ಆಲ್ಟ್ರೋಸ್ ರೇಸರ್ ಎಡಿಷನಲ್ಲಿ 6 ಏರ್ ಬ್ಯಾಗ್ ಬರ್ತಾಯಿದೆ. ಸೊ ಮೋಸ್ಟ್ಲಿ ಫ್ಯೂಚರಲ್ಲಿ ಆಲ್ಟ್ರೋಸ್ ಟಾಪ್ ಎಂಡ್ ವೇರಿಯಂಟ್ಸ್ಗೂ 6 ಏರ್ ಬ್ಯಾಗ್ ಬರೋ ಸಾಧ್ಯತೆ ಇದೆ, ಬಿಕಾಸ್ ಇದು ಕೊಟ್ಟಿರೋದ್ರಿಂದ. ಇವನ್ ಈ ಸೈಡ್ ಸಹ ಕೊಟ್ಟಿರೋದು ನೋಡ್ಬೋದು ನೀವು. ಸೊ ಕರ್ಟನ್ ಏರ್ಬ್ಯಾಗ್ ಆ್ಯಕ್ಚುಲಿ ಇವೆಲ್ಲ ಬರೋವಂಥದ್ದು. ಸೊ ನೆಕ್ಸ್ಟು ಡ್ಯಾಶ್ಬೋರ್ಡ್ಗೆ ಹೋದರೆ ನೋಡ್ಬೋದು ಸ್ನೇಹಿತರೆ, ಇದು ಡ್ಯಾಶ್ಬೋರ್ಡ್ ಲೇಔಟ್. ಸೊ ಈ ಕಾರಿನ ಡಿಸೈನ್ ವೈಸ್ ನೋಡೋದಾದರೆ ಸ್ನೇಹಿತರೆ, ಎಕ್ಸ್ಟೀರಿಯರ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಡ್ಯಾಶ್ಬೋರ್ಡ್ ಲೇಔಟ್ ಆಗಿರ್ಬೋದು, ಒಂದು ಕಮೆಂಟ್ ಇಲ್ಲ ಸ್ನೇಹಿತರೆ. ಸೀರಿಯಸ್ಲಿ ಇಟ್ಸ್ ಅ ಟೋಟಲಿ ಕೂಡೋಸ್ ಅಂತ ಹೇಳ್ಬೋದು. ಆಲ್ಟ್ರೋಸು ಡಿಸೈನ್ ಆಸ್ಪೆಕ್ಟ್ ವೈಸ್ ಒಬ್ಬರು ಏನೂ ಕೆಮ್ಮಂಗಿಲ್ಲ, ಆ ಥರ ಡಿಸೈನ್ ಮಾಡಿದ್ದಾರೆ ಟಾಟಾನವರು. ಸೊ ಒಂಥರ ಏನು ಹೇಳ್ತಾರೆ, ಚಿನ್ನ ಚಿನ್ನ ಅಂತಾರಲ್ಲ, ಸೊ ಅಷ್ಟು ಚೆನ್ನಾಗಿದೆ ಡ್ಯಾಶ್ಬೋರ್ಡ್ ಲೇಔಟ್ ಮಾತ್ರ. ಸೊ ಒನ್ ಆಫ್ ದ ಕೂಲೆಸ್ಟ್ ಆ್ಯಂಡ್ ಒನ್ ಆಫ್ ದ ಸೆಕ್ಸಿಯೆಸ್ಟ್ ಲುಕಿಂಗ್ ಡ್ಯಾಶ್ಬೋರ್ಡ್ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಅ ಬಿಗ್ ಕೂಡೋಸ್ ಅಂತಲೇ ಹೇಳ್ಬೋದು ಟಾಟಾನವ್ರಿಗೆ. ಸೊ ನೆಕ್ಸ್ಟು ಮುಂದ್ಗಡೆ ಹೋಗಿ ನೋಡೋಣ ಸ್ನೇಹಿತರೆ ಏನೇನಿದೆ ಅಂತ ಅನ್ನೋದು. ನೆಕ್ಸ್ಟು ಡ್ರೈವರ್ ಸೈಡಿಂದ ಸ್ಟಾರ್ಟ್ ಮಾಡೋಣ. ಸೊ ಡ್ರೈವರ್ ಸೈಡ್ ಓಪನ್ ಮಾಡಿದೆ ನೋಡ್ಬೋದು ಸ್ನೇಹಿತರೆ, ಇಲ್ಲೂ ಸಹ ಡ್ಯುಯಲ್ ಟೋನ್ ಕೊಟ್ಟಿರೋವಂಥದ್ದು. ಸೊ ಆ್ಯಕ್ಚುಲಿ ಲಾಕ್ ಮತ್ತು ಅನ್ಲಾಕಿಗೆ ನೋಡ್ಬೋದು, ಈ ಥರ ಒಳಗೆ ಕೊಟ್ಬಿಟ್ಟು ಮತ್ತು ಹೊರಗಡೆ ಇಳಿಬೇಕು. ಸೊ ಲಾಕ್ ಅನ್ಲಾಕ್ ಆ ಥರ ಆಗುವಂಥದ್ದು. ಸೊ ಇದು ಸಹ ಟ್ವಿಟರ್ ಪ್ಲೇಸ್ಮೆಂಟು ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಆ್ಯಕ್ಚುಲಿ ಟ್ವಿಟರ್ ಪ್ಲೇಸ್ಮೆಂಟ್ ಕೊಟ್ಟಿಲ್ಲ ಇಲ್ಲಿ, ಆ್ಯಕ್ಚುಲಿ ಟ್ವಿಟರ್ ಇರೋ ಥರ ಕೊಟ್ಟಿದ್ದಾರೆ ಅಷ್ಟೇ. ಟ್ವಿಟರ್ ಬಂದು ನಿಮಗೆ ಇಲ್ಲಿ ಎ ಪಿಲರ್ ಮೇಲೆ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಇವನ್ ಆಸೆಟ್ ಸಹ ಅಲ್ಲಿ ಕೊಟ್ಟಿದ್ದಾರೆ ಎ ಪಿಲರ್ ಮೇಲೆ. ಸೊ ಇದೊಂಥರ ಟ್ರೀಟ್ಮೆಂಟ್ ಕೊಟ್ಟಿರೋ ಅಷ್ಟೇ, ಟ್ವಿಟರ್ ಇಲ್ಲ ಒಳಗಡೆ. ಇದು ಬಂದು ಮಿರರ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿರೋಂಥದ್ದು. ಸೊ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ವಿಂಡೋ ಇದೆ ಇದಕ್ಕೆ, ಡ್ರೈವರ್ ಸೈಡ್ ಮಾತ್ರ, ಬೇರೆ ಎಲ್ಲದಕ್ಕೂ ನಾರ್ಮಲ್ ಬರುತ್ತೆ. ಸೊ ನೋಡ್ಬೋದು ಡೋರ್ ಪಾಕೆಟ್ಸ್ ಕೊಟ್ಟಿದ್ದಾರೆ, ಮತ್ತು 1 ಲೀಟ್ರ್ ಬಾಟಲ್ ಇಟ್ಕೊಳ್ಳೋಕ್ಕೂ ಸಹ ಸ್ಪೇಸ್ ಇದೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಕೆಳಗಡೆ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ. ಸೊ ಇಲ್ಲಿ ಏರ್ ವೆಂಟ್ ಸಹ ಸುತ್ತ ನೋಡ್ಬೋದು, ಒಂಥರ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ ಒಳಗಡೆ, ಹೊರಗಡೆ ಅಲ್ಲ ಸ್ವಲ್ಪ ಒಳಗಡೆ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಸೊ ಇದು ಬಂದು ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ನು. ಸೊ ಇದು ಬಂದು ಫ್ರಂಟ್ ಡಿಫಾಗರ್ ಆನ್ ಮಾಡೋಕ್ಕೆ, ಇದು ಬಂದು ರಿಯರ್ ಡಿಫಾಗರ್ ಆನ್ ಮಾಡೋಕ್ಕೆ, ಇದು ಬಂದು ಸೆಂಟ್ರ್ ಲಾಕಿಂಗಿಗೆ, ಇದು ಬಂದು ಸಿ ಎನ್ ಜಿ ಮೋಡ್ ಆ್ಯಕ್ಟಿವೇಟ್ ಮಾಡೋಕ್ಕೆ. ಸೊ ಸಿ ಎನ್ ಜಿ ಮೋಡ್ನ ಡೈರೆಕ್ಟಾಗಿ ಆ್ಯಕ್ಟಿವೇಟ್ ಮಾಡ್ಬೋದು. ಸೊ ಲೈಕ್ ಅಂದರೆ ಕಾರ್ನ ಕೂಡ ನೀವು ಸಿ ಎನ್ ಜಿ ಮೋಡಲ್ಲೇ ಡೈರೆಕ್ಟಾಗೂ ಸ್ಟಾರ್ಟ್ ಮಾಡ್ಬೋದು, ಪೆಟ್ರೋಲ್ ಮೋಡ್ಗೆ ಹೋಗಿ ಆಮೇಲೆ ಸಿ ಎನ್ ಜಿ ಮೋಡಿಗೆ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಈ ಕಾರಲ್ಲಿ ಏನೆಲ್ಲ ಸಿ ಎನ್ ಜಿ ಸೇಫ್ಟಿ ಫೀಚರ್ಸ್ ಇದೆ, ಏನೆಲ್ಲ ಟೆಕ್ನಾಲಜೀಸ್ಗಳನ್ನ ಕೊಟ್ಟಿದ್ದಾರೆ ಫೀಚರ್ಸ್ ವೈಸ್ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಸೊ ಇದು ಬಂದು ಇಂಡಿಕೇಟರ್ ಮತ್ತು ಹೆಡ್ಲೈಟ್ ಲಿವರು, ಇದಕ್ಕೆ ಆಟೋ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ಇವನ್ ವೈಪರ್ಗೂ ಸಹ ಆಟೋ ಫಂಕ್ಷನ್ ಕೊಟ್ಟಿದ್ದಾರೆ, ಮತ್ತು ಇಂಟರ್ಮೀಡಿಯೇಟ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ. ಲೆದರ್ ಆ್ಯಪಿಡ್ ಸ್ಟೀರಿಂಗ್ ವೀಲ್ ಇದ್ದು, ಸೊ ಹಿಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಸ್ನೇಹಿತರೆ. ಇವನ್ ಡಿ ಕಟ್ ಸ್ಟೀರಿಂಗ್ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ದಟ್ಸ್ ಅ ಗುಡ್ ಥಿಂಗ್. ಮಧ್ಯದಲ್ಲಿ ಟಾಟಾ ಲೋಗೋ ಕೊಟ್ಟಿದ್ದಾರೆ. ಸೊ ಐ ಸಿ ಎನ್ ಜಿಯಲ್ಲಿ ಆ್ಯಕ್ಚುಲಿ ಕ್ರೂಸ್ ಕಂಟ್ರೋಲ್ ರಿಮೂವ್ ಮಾಡಿಬಿಟ್ಟಿದ್ದಾರೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಟಾಪ್ ಎಂಡ್ ವೇರಿಯಂಟ್ಸಲ್ಲಿ ಕ್ರೂಸ್ ಕಂಟ್ರೋಲ್ ಬರ್ತಾಯಿತ್ತು, ಬಟ್ ಇದರಲ್ಲಿ ಕೊಟ್ಟಿಲ್ಲ. ಸೊ ದಟ್ಸ್ ಅ ಸ್ಯಾಡ್ ಪಾರ್ಟ್. ಇವನ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸಿಗೆ ಬಂದರೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ವಾಲ್ಯೂಮ್ ಕೊಟ್ಟಿದ್ದಾರೆ ಅಪ್ ಆ್ಯಂಡ್ ಡೌನಿಗೆ, ಮತ್ತು ಇಲ್ಲಿ ಟ್ರ್ಯಾಕ್ ಚೇಂಜ್ ಮಾಡೋಕ್ಕೆ, ಕಾಲ್ ಪಿಕಪ್ ಮತ್ತು ಡಿಕ್ಲೈನಿಗೆ ಕೊಟ್ಟಿರೋದು, ಮ್ಯೂಟಿ ಕೊಟ್ಟಿದ್ದಾರೆ, ಮತ್ತು ಇದು ವಾಯ್ಸ್ ಕಮ್ಯಾಂಡ್ ಆಕ್ಟಿವೇಟ್ ಮಾಡೋಕ್ಕೆ, ಮತ್ತು ಇಲ್ಲೂ ಸಹ ಕ್ಯಾನ್ಸಲ್ ಮಾಡೋಕೆ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟಿಗೆ ಬಂದರೆ ಟಿಲ್ಟ್ ಅಡ್ಜಸ್ಟ್ಮೆಂಟ್ ಮಾತ್ರ ಇರೋದು ಸ್ನೇಹಿತರೆ. ಸೊ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ನೋಡ್ಬೋದು ಸ್ನೇಹಿತರೆ, ಬರೀ ಅಪ್ ಆ್ಯಂಡ್ ಡೌನ್ ಅಷ್ಟೇ ಇರೋದು. ಸೊ ಟೆಲಿಸ್ಕೋಪಿಕ್ ಫಂಕ್ಷನ್ ಕೊಟ್ಟಿಲ್ಲ, ಸೊ ಅದೊಂದು ಕೊಟ್ಟಿದ್ರೆ ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಸೀಟ್ಸಿಗೆ ಬಂದರೆ ಇಟ್ಸ್ ಅ 8
ಸೊ ಅಡ್ಜಸ್ಟಬಲಿಗೆ ಬಂದರೆ ಇದು ಬಂದು ಹೈಟ್ಗೆ, ರಿಕ್ಲೈನ್ಗೆ, ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟು ಮತ್ತು ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡೋಕ್ಕೆ. ಸೊ ಟೋಟಲ್ 8 ವೇ, ಕೋ ಡ್ರೈವರ್ ಬಂದು 6 ವೇ ಬರುತ್ತೆ ನಿಮಗೆ. ಸೊ ಕೆಳಗಡೆಗೆ ಬಂದರೆ ನೋಡ್ಬೋದು ಪ್ರಾಪರ್ ಡೆಡ್ ಪೆಡಲ್ ಕೊಟ್ಟಿದ್ದಾರೆ. ಸೊ ಮ್ಯಾನ್ಯುವಲ್ ಆಗಿರೋದ್ರಿಂದ 3 ಪೆಡಲ್ ಬರುತ್ತೆ. ಸೊ ಇಲ್ಲಿ ಸಣ್ಣ ಸ್ಟೋರೇಜ್ ಸ್ಪೇಸ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ಕೆಳಗಡೆ ಎಂಬಿಯೆಂಟ್ ಲೈಟ್ ಸಹ ಬರುತ್ತೆ ಸ್ನೇಹಿತರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಲೋಯರ್ ವೇರಿಯಂಟ್ಸಲ್ಲಿ ನಿಮಗೆ ಇಲ್ಲಿ ಕೀ ಸ್ಲಾಟ್ ಬರುತ್ತೆ. ಸೊ ಕೀ ಹಾಕ್ಬಿಟ್ಟು ಕಾರ್ನ ಸ್ಟಾರ್ಟ್ ಮಾಡ್ಬೇಕು ನೀವು. ಸೊ ಆ ಥರದ್ದು ಬರುತ್ತೆ. ಸೊ ನೆಕ್ಸ್ಟು ಒಳಗಡೆ ಕುತ್ಕೊಂಡು ಏನೇನಿದೆ ಅಂತ ನೋಡೋಣ ಸ್ನೇಹಿತರೆ. ಸೊ ನೆಕ್ಸ್ಟು ಡೈರೆಕ್ಟಾಗಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಹೋಗೋಣ ಸ್ನೇಹಿತರೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡೋಕ್ಕೆ ಇಲ್ಲಿ 2 ಬಟನ್ ಕೊಟ್ಟಿದ್ದಾರೆ. ಸೊ ಇದು ಬಂದು TPMS ಮತ್ತು ಟ್ರಿಪ್ನೆಲ್ಲ ಸೆಟ್ ಮಾಡೋಕ್ಕೆ ಕೊಟ್ಟಿರೋವಂಥದ್ದು. ಸೊ ಈ ಕಡೆಗೆ ಬಂದರೆ, ಸೊ ಇದೊಂದು ಬ್ರೌಸ್ ಮಾಡ್ತಾ ಹೋದರೆ ಇವಾಗ ಸದ್ಯಕ್ಕೆ ಟ್ರಿಪ್ಪೆ ಮತ್ತು ಅದರದ್ದು ಆ್ಯಾವ್ರೇಜ್ ಫ್ಯೂಲ್ ಎಕಾನಮಿ ತೋರಿಸ್ತಾ ಇದೆ. ಸೊ ಇದನ್ನು ಬ್ರೌಸ್ ನೆಕ್ಸ್ಟು ಬ್ರೌಸ್ ಮಾಡ್ತಾ ಹೋದರೆ ಟ್ರಿಪ್ ಬಿ ಮತ್ತು ಅದರದ್ದು ಆ್ಯಾವ್ರೇಜ್ ಫ್ಯೂಲ್ ಕನ್ಸಂಪ್ಷನ್ನು. ಸೊ ಡಿಸ್ಟೆನ್ಸ್ ಟು ಎಮ್ಟಿ, ಓಡು, ಟೆಂಪ್ರೇಚರು, ಸೊ ಇಷ್ಟು ತೋರಿಸುತ್ತೆ. ಮತ್ತು ಮಧ್ಯದಲ್ಲಿ ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು. ಮೇಲುಗಡೆ ಟೈಮ್ ಕೊಟ್ಟಿದ್ದಾರೆ. ಸೊ ಇದು ಬಂದು ವಾರ್ನಿಂಗ್ ಲೈಟ್ಸ್ ಎಲ್ಲ ಕೊಟ್ಟಿರೋದು ನೋಡ್ಬೋದು ನೀವು. ಆ್ಯಕ್ಚುಲಿ ಕಾಣ್ತಾ ಇದೆ ನಿಮಗೆ ಸದ್ಯಕ್ಕೆ, ಬಟ್ ಯಾವುದು ಇವಾಗ ಗ್ಲೋಅಪ್ ಆಗಿಲ್ಲ. ಸೊ ಯಾವ್ದಾದ್ರು ವಾರ್ನಿಂಗ್ ಇತ್ತು ಅಂದಾಗ ತೋರಿಸುತ್ತೆ ಅದು. ಇವನ್ ಈ ಸೈಡ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ಹೇಳೋದ್ನಲ್ಲ ICNG ಬಟನ್ ಇಲ್ಲಿದೆ ಅಂತ. ಸೊ ಡೈರೆಕ್ಟಾಗಿ ಆ್ಯಕ್ಟಿವೇಟ್ ಮಾಡ್ಬೋದು. ಮೋಸ್ಟ್ಲಿ ಇವಾಗ CNG ಖಾಲಿ ಆಗಿದೆ ಅಂತ ಅನ್ಸುತ್ತೆ, ಅದಕ್ಕೆ ಅದು ಆ್ಯಕ್ಟಿವೇಟ್ ಆಗ್ತಾ ಇಲ್ಲ. ಸೊ CNG ನಿಮಗೆ ಬಂತು ಅಂತಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಆ್ಯಕ್ಚುಲಿ ಇಲ್ಲಿ CNG ಅಂತ. ಸೊ ಅದು ಗ್ಲೋಅಪ್ ಆಗತ್ತೆ ನಿಮಗೆ. ಸೊ ಅಲ್ಟ್ರಾಸಲ್ಲಿ ಮುಂಚೆ ಈ ಥರ ಇರಲಿಲ್ಲ ಸ್ನೇಹಿತರೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಸೊ ಒಂಥರ ಅನಲಾಗ್ ಯೂನಿಟಲ್ಲಿತ್ತು. ಸೊ ಇವಾಗ ಟಿಯಾಗೋ ಏನಿತ್ತು ಅಥವಾ ನೆಕ್ಸಾನಲ್ಲಿ ಏನಿತ್ತು, ಸೊ ಆ ಥರದ್ದು ತೊಗೊಂಬಂದಿದ್ದಾರೆ. ಸೊ ಏನೊಂದು ಹ್ಯಾರಿಯರ್ ಆಗಿರ್ಬೋದು, ಸಫಾರಿಗಾಗಿರ್ಬೋದು, ಅಥವಾ ಅಲ್ಟ್ರಾಸ್ ರೇಸರ್ ಎಡಿಷನ್ಗಾಗಿರ್ಬೋದು, ಏನೊಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತೊಗೊಂಬಂದಿದ್ರು ಆ ಥರದ್ದು ಕೊಟ್ಟಿದೆ. ಸೊ ಇಟ್ ವುಡ್ ಬಿ ಗುಡ್ ಆ್ಯಕ್ಚುಲಿ ನನ್ನ ಪ್ರಕಾರ. ಬಟ್ ಚೇಂಜ್ ಅಂತೂ ಮಾಡಿದ್ದಾರೆ, ಬಟ್ ಹೊಸದು ಕೊಟ್ಟಿಲ್ಲ, ಬಟ್ ಇವಾಗ ಹಳೇದು ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಚೇಂಜ್ ಆಗಿದ್ದು ನನಗಂತೂ ಇಷ್ಟ ಆಯಿತು ಆ್ಯಕ್ಚುಲಿ, ಬಿಕಾಸ್ ಹಳೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತುಂಬ ಒಂಥರ ಬೇಸಿಕ್ ಅಂತ ಮತ್ತು ತುಂಬ ಬೋರಿಂಗ್ ಅಂತ ಅನಿಸ್ತಾ ಇತ್ತು. ಬಟ್ ದಿಸ್ ಈಸ್ ಕ್ವೈಟ್ ಗುಡ್, ಬಿಕಾಸ್ ಮಧ್ಯಲ್ಲಿ ಡಿಜಿಟಲ್ ಇದೆ, ಈ ಕಡೆ RPM ಮೀಟ್ರ್ ಇದೆ, ಮತ್ತು ಈ ಕಡೆ ಇದು ಕೊಟ್ಟಿದ್ದಾರೆ ಫ್ಯೂಲ್ ಮೀಟ್ರ್ ಬರುತ್ತೆ, ಮತ್ತು ಮೇಲುಗಡೆ CNG ಮೀಟರ್ ಬರುತ್ತೆ. ಸೊ ನೋಡ್ಬೋದು ಆ್ಯಕ್ಚುಲಿ ಬಾರಲ್ ಬರೋಂಥದ್ದು ನೋಡ್ಬೋದು. ಸೊ ರೆವ್ ಹೆಂಗೆ ಬಿಲ್ಡ್ ಆಗುತ್ತೆ ಅಂತ ಅನ್ನೋದು. ಸೊ ಮಧ್ಯಕ್ಕೆ ಬಂದರೆ ಇಲ್ಲಿ ಹಝಾರ್ಡ್ ಸ್ವಿಚ್ ಕೊಟ್ಟಿದ್ದಾರೆ. ಇದು ಬಂದು ವೆಂಟು, ಆಲ್ಟ್ರೋಸ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇವನ್ ಇಲ್ಲೂ ಸಹ ಎಂಬಿಯೆಂಟ್ ಲೈಟ್ ಬರುತ್ತೆ ಸ್ನೇಹಿತರೆ ನೈಟ್ ಟೈಮಲ್ಲಿ. ನಿಮಗೆ ಇಲ್ಲೂ ಕೂಡ ಎಂಬಿಯೆಂಟ್ ಲೈಟ್ ಕೊಟ್ಟಿದ್ದಾರೆ, ಮತ್ತು ಕೋ ಡ್ರೈವರ್ ಸೈಡ್ ಕೂಡ ಎಂಬಿಯೆಂಟ್ ಲೈಟ್ ಕೊಟ್ಟಿದ್ದಾರೆ. ಸೊ ಈ ಕಾರಲ್ಲಿ ಮ್ಯಾನ್ಯುವಲ್ ಡಿಮ್ಮಿಂಗ್ IRVM ಬರುತ್ತೆ. ಸೊ ಇಲ್ಲಿ ನೋಡೋದಾದರೆ ಬರೀ ಒಂದು ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ, ಬಟ್ ಈ ಸೈಡ್ ನಿಮಗೆ ಮಿರರ್ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಸೊ ಈ ಕಾರಲ್ಲಿ ಸನ್ರೂಫ್ ಸಹ ಬರುತ್ತೆ ಸ್ನೇಹಿತರೆ, ಅದು ಕೂಡ ವಾಯ್ಸ್ ಆ್ಯಕ್ಟಿವೇಟೆಡ್ ಸನ್ರೂಫು. ಸೊ ಚೆಕ್ ಮಾಡೋಣ ಬನ್ನಿ, ವಾಯ್ಸ್ ಆ್ಯಕ್ಟಿವೇಟೆಡ್ ಸನ್ರೂಫ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಈ ಬಟನ್ ಒತ್ತಬೇಕು. ಸೊ ನೋಡ್ಬೋದು ಇಲ್ಲಿ ಸೇ ಕಮಾಂಡ್ ಅಂತ ಬರುತ್ತೆ, ಸೇ ಅ ಕಮಾಂಡ್ ಓಪನ್ ಸನ್ರೂಫ್. ಓಕೆ ಓಪನಿಂಗ್. ಸೊ ನೋಡ್ಬೋದು ಸನ್ರೂಫ್ ಓಪನ್ ಆಯ್ತು ಇವಾಗ. ಸೊ ಇಟ್ಸ್ ಅ ಒನ್ ಟಚ್ ಆಪರೇಟಿವ್ ಸನ್ರೂಫ್ ಸ್ನೇಹಿತರೆ. ಸೊ ಇಟ್ಸ್ ಅ ಡೀಸೆಂಟ್ ಸೈಜ್ ಸನ್ರೂಫ್ ಕೂಡ. ಸೊ ದಟ್ಸ್ ಅ ಗುಡ್ ಥಿಂಗ್. ಬಟ್ ಇನ್ನೊಂದು ಗ್ರೈಬ್ ಅಂತಂದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸ್ನೇಹಿತರೆ. ಸೊ ಇನ್ನು ಹರ್ಮನ್ ಸಿಸ್ಟಮ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ಸಫಾರಿಲಾಗಿರ್ಬೋದು, ಅಲ್ಟ್ರಾಸ್ ರೇಸರ್ ಎಡಿಷನ್ಗಾಗಿರ್ಬೋದು, ಏನೋ ಒಂದು 10.25 inch ಸ್ಕ್ರೀನ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲೂ ಕೊಟ್ಟಿದ್ದರೆ ಆ್ಯಕ್ಚುಲಿ ಚೆನ್ನಾಗಿರೋದು. ಬಟ್ ಇವಾಗ ICNG ಆ್ಯಡೆಡ್ ಫೀಚರ್ಸ್ ಅಂತ ತೊಗೊಂಡ್ರೆ ಏರ್ ಪ್ಯೂರಿಫೈಯರ್ ಒಂದು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡ್ಬೋದು ಏರ್ ಪ್ಯೂರಿಫೈಯರ್ ತೋರಿಸ್ತೀನಿ ನೋಡ್ಬೋದು ಇವಾಗ ಕ್ಯಾಬಿನ್ ಏರ್ ಕ್ವಾಲಿಟಿ. ಸೊ ಇಟ್ಸ್ ಅ 7-inch ಸ್ಕ್ರೀನ್. ಸೊ ನೋಡ್ಬೋದು ಆ್ಯಕ್ಚುಲಿ ಆ್ಯಪಲ್ ಕಾರ್ಪ್ಲೇ, ಆ್ಯಂಡ್ರಾಯ್ಡ್ ಆಟೋ ಎಲ್ಲ ಬರುತ್ತೆ, ಅದು ಕೂಡ ವೈರ್ಡೇನೆ. ಸೊ ಎಂಬಿಯೆಂಟ್ ಲೈಟ್ ಆಪ್ಷನ್ ಸಹ ಕೊಟ್ಟಿದ್ದಾರೆ, ಆಡಿಯೋ ಸೆಟಪ್ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಸೊ ನಿಮಗೆ ಬೇಕಾದ ರೀತಿಯಲ್ಲಿ ಆಡಿಯೋ ಸೆಟಪ್ ಎಲ್ಲ ಮಾಡ್ಕೋಬೋದು. ಸೊ ವೆಹಿಕಲ್ ಸೆಟಪ್ಗೆ ಹೋದರೆ ಸೊ ನೋಡ್ಬೋದು ಪಾರ್ಕಿಂಗ್ ಅಸಿಸ್ಟ್ ಎಲ್ಲ ಇದೆ. ಸೊ ಬೇಸಿಕ್ಲಿ ಪಾರ್ಕ್ ಅಸಿಸ್ಟ್ ಅಂದರೆ ನಿಮಗೆ ಆ ಡ್ರೈವರ್ ವ್ಯೂ ಮಾನಿಟ್ರಿಂಗು ಅದರದ್ದು. ಸೊ ಲೈಟಿಂಗ್ ಬಂದು ಎಂಬಿಯೆಂಟ್ ಲೈಟ್ದು. ಸೊ ಫೋನ್ ಸೆಟಪ್ ಎಲ್ಲ ಕೊಟ್ಟಿದ್ದಾರೆ, ವಾಲ್ಯೂಮ್ ಕೊಟ್ಟಿದ್ದಾರೆ, ಥೀಮ್ ಕೊಟ್ಟಿದ್ದಾರೆ, ಸಾಫ್ಟ್ವೇರ್ ಡೀಟೇಲ್ಸ್ ಎಲ್ಲ ಇದೆ ಇದರಲ್ಲಿ. ಸೊ ನೋಡ್ಬೋದು ಸ್ನೇಹಿತರೆ ಇಷ್ಟಿದೆ ಪಾರ್ಕ್ ಅಸಿಸ್ಟ್ ಅಂತ ಹೇಳೋದ್ನಲ್ಲ ಇದೇನೆ. ಬೇಸಿಕ್ಲಿ ಇದು ಡ್ರೈವರ್ ರಿಯರ್ ವ್ಯೂ ಮಾನಿಟರ್ ಅಂತ. ಸೊ ಓಡಿಸ್ಬೇಕಾದ್ರೆ ನೀವು ಹಿಂದ್ಗಡೆ ಏನು ಬರ್ತಾ ಇದೆ ಅಂತ ನೋಡ್ಬೋದು ನೀವು. ಸೊ ಅದು, ಸೊ ಇದು ಬಂದು ಸೆಟ್ಟಿಂಗ್ಸು, ನಾನು ಆವಾಗಲೇ ತೋರಿಸೋದ್ನಲ್ಲ ಅದು. ಡೆಮೋ ಸೌಂಡ್ ಸಿಸ್ಟಮ್ ಸಹ ಇದೆ ನಿಮಗೆ. ಸೊ ನೋಡ್ಬೋದು ಆ್ಯಕ್ಚುಲಿ ಆಡಿಯೋ ಟೆಸ್ಟ್ ನಾನು ಸಪ್ರೇಟಾಗಿ ಮಾಡಿ ಹಾಕ್ತೀನಿ ನಿಮಗೆ, ಹೇಳೋದ್ನಲ್ಲ ಪಾರ್ಟ್ 2 ಬರುತ್ತೆ ಅಂತ. ಸೊ ಅದರಲ್ಲಿ ಹಾಕ್ತೀನಿ ನಾನು. ಸೊ ಡಿಸ್ಪ್ಲೇ ರೆಸ್ಪಾನ್ಸ್ ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಗುಡ್, ಬಟ್ ಸ್ಕ್ರೀನ್ ಸೈಜ್ ತುಂಬ ಚಿಕ್ಕದಾಯಿತು. ಸೊ ಅಪ್ಡೇಟ್ ಮಾಡಿದ್ರೆ ಅಪ್ಕಮಿಂಗ್ ಡೇಸಲ್ಲಿ ಇಟ್ ವುಡ್ ಬಿ ಗುಡ್ ನನ್ನ ಪ್ರಕಾರ. ಈ ಕಾರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಹ ಬರುತ್ತೆ ಸ್ನೇಹಿತರೆ, ನೋಡ್ಬೋದು ನೀವು. ಸೊ ಕೆಳಗಡೆ ಇದು ಬಂದು USB ಕೊಟ್ಟಿದ್ದಾರೆ, ಇದು ಬಂದು Type-C ಫಾಸ್ಟ್ ಚಾರ್ಜಿಂಗು, ಇದು ಬಂದು 12-volt ಪೋರ್ಟ್ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಇನ್ನೊಂದು ಆ್ಯಡೆಡ್ ಫೀಚರ್ ಅಂತಂದರೆ ಇದು ಸ್ನೇಹಿತರೆ. ಸೊ ನೋಡ್ಬೋದು ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡು.
ಸೊ ಇದು ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಸ್ನೇಹಿತರೆ. ಐ ಸಿ ಎನ್ ಜಿಲಿ ಮ್ಯಾನ್ಯುಯಲ್ ಬಿಟ್ಟು ಬೇರೆ ಇನ್ಯಾವುದೂ ಬರಲ್ಲ. ಸೊ ಗೇರ್ ಥ್ರೋ ನೋಡೋದಾದರೆ, ಸೊ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಶಾರ್ಟ್. ಸೊ ಗೇರ್ ಬಾಕ್ಸ್ ಆ್ಯಕ್ಚುಲಿ ಸ್ವಲ್ಪ ನಾಚ್ ಇದೆ ಅಂತ ಅನಿಸ್ತಾ ಇದೆ ನನಗೇನೋ. ಇಟ್ಸ್ ನಾಟ್ ದ್ಯಾಟ್ ಬೆಣ್ಣೆ ಅಂತಾರಲ್ಲ ಆ ಥರ ಇಲ್ಲ, ಬಟ್ ಈಸಿ ಟು ಆಪ್ರೇಟ್, ಇಟ್ಸ್ ಕ್ವೈಟ್ ನೀಟ್, ಬಟ್ ಸ್ವಲ್ಪ ನಾಚಿ ಫೀಲ್ ಇದೆ ಅಷ್ಟೇ, ದಟ್ಸ್ ಫೈನ್. ಸೊ ಇಲ್ಲಿ ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಡ್ರೈವ್ ಮೋಡ್ ಬರ್ತಿತ್ತು, ಬಟ್ ಡ್ರೈವ್ ಮೋಡ್ ರಿಮೂವ್ ಮಾಡ್ಯಾರೆ. ಹ್ಯಾಂಡ್ ಬ್ರೇಕ್ ಈ ಸೈಡ್ ಕೊಟ್ಟಿದ್ದಾರೆ, ಕೋ ಡ್ರೈವರ್ ಸೈಡು, ಇದಕ್ಕೆ ಕ್ರೋಮ್ ಟಿಪ್ ಸಹ ಕೊಟ್ಟಿದ್ದಾರೆ. ನೀವೇನಾದರೂ ಡ್ರಿಫ್ಟಿಂಗ್ ಮಾಡಬೇಕು ಅಂತಂದರೆ ಕೋ ಡ್ರೈವರ್ ಸೈಡ್ ಕೂತಿರೋರ್ದು ಹೆಲ್ಪ್ ತೊಗೋಬೋದು ನೀವು. ಜೊತೆಗೆ ಇಲ್ಲಿ ಸ್ಲೈಡಬಲ್ ಆಂಬ್ರೆಸ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ಸ್ನೇಹಿತರೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಜೊತೆಗೆ ಇದು ಓಪನ್ ಸಹ ಆಗುತ್ತೆ ನೋಡ್ಬೋದು. ಸೊ ಸ್ಟೋರೇಜ್ ವೈಸ್ ಸ್ವಲ್ಪ ಡೀಸೆಂಟ್ ಇದೆ. ಸೊ ನಿಮ್ಮ ಮನೆಗೆ ಪೆನ್ನು ಅಥವಾ ಸಣ್ಣ ನೋಟ್ ಪ್ಯಾಡ್ ಆ ಥರದ್ದು ಏನಾದ್ರು ಇಟ್ಕೋಬೋದು. ಸೊ ನೆಕ್ಸ್ಟು ಗ್ಲೋ ಬಾಕ್ಸಿಗೆ ಬಂದರೆ, ಸೊ ನೋಡ್ಬೋದು ಸ್ನೇಹಿತರೆ, ಇಟ್ಸ್ ಅ ಹ್ಯೂಜ್ ಗ್ಲೋ ಬಾಕ್ಸ್. ಎಷ್ಟು ಹ್ಯೂಜ್ ಇದೆ ನೋಡಿ ಸ್ನೇಹಿತರೆ, ಒಳ್ಳೆ ಕಂಪಾರ್ಟ್ಮೆಂಟ್ ಅಂತಲೇ ಅನ್ಬೋದು, ಅಷ್ಟು ಹ್ಯೂಜ್ ಇದೆ ಗ್ಲೋ ಬಾಕ್ಸು. ಇಲ್ಲಿ ಎರಡು ಕಪ್ ಹೋಲ್ಡರ್ ಸಹ ಕೊಟ್ಟಿರೋದು ನೋಡ್ಬೋದು, ಮತ್ತು ಪೆನ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ಅದನ್ನ ನೀವು. ಸೊ ಮೇಲುಗಡೆ ಸಪ್ರೇಟ್ ಇನ್ನೊಂದು ಕಂಪಾರ್ಟ್ಮೆಂಟ್ ಸಹ ಇದೆ, ಮತ್ತು ಇದಕ್ಕೆ ಕೂಲಿಂಗ್ ಫಂಕ್ಷನ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸೊ ಪೀಕಾಕ್ ಕೊಟ್ಟಿದ್ದಾರೆ ನೋಡ್ಬೋದು ಅದನ್ನ, ಒಂಥರ ಪೀಕಾಕ್ ಸಿಂಬಲು. ಈವನ್ ಮುಂದಗಡೆ ಸಹ ಪೀಕಾಕ್ ಸಿಂಬಲ್ ಕೊಟ್ಟಿದ್ದಾರೆ ಸ್ನೇಹಿತರೆ, ನೋಡ್ಬೋದು ನೀವು ಅಲ್ಲಿ ಕಾಣ್ತಾ ಇದೆ ಅನ್ಕೋತೀನಿ. ಪೀಕಾಕ್ ಸಿಂಬಲು ಅಲ್ಲಿ ಕೊಟ್ಟಿಯಾರಲ್ಲ, ಅದೇ ಪೀಕಾಕ್ ಸಿಂಬಲು. ಸೊ ಗ್ಲೋ ಬಾಕ್ಸ್ ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಹ್ಯೂಜ್ ಅಂತಲೇ ಅನ್ಬೋದು. ಸೊ ವಿಸಿಬಿಲಿಟಿ ವೈಸಿಗೆ ಬಂದರೆ, ಸೊ ನೋಡ್ಬೋದು ಸ್ನೇಹಿತರೆ, ಆ್ಯಕ್ಚುಲಿ ಬಾನೆಟ್ ವ್ಯೂ ಅಂತ ಏನು ಕಾಣಲ್ಲ ನಮಗೆ, ಬಿಕಾಸ್ ಸ್ವಲ್ಪ ಸ್ಲೋಪಿಂಗ್ ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ. ಬಟ್ ನನಗೆ ಒಂದು ನೆಗೆಟಿವ್ ಅಂತ ಅನಿಸಿತ್ತು ಸ್ನೇಹಿತರೆ, ಈ ಎ ಪಿಲ್ಲರು. ಸೊ ತುಂಬ ತಿಕ್ಕಿದೆ ಇದು ಆ್ಯಕ್ಚುಲಿ. ಸೊ ಇಷ್ಟು ತಿಕ್ಕಿರೋದ್ರಿಂದ ಸ್ವಲ್ಪ ಬ್ಲೈಂಡ್ ಸ್ಪಾಟ್ ಆಗುತ್ತೆ ನಿಮಗೆ ಕಾರ್ನರ್ಸ್ಗಳೆಲ್ಲ, ಲೈಕ್ ಹಿಲ್ಲಿ ಸ್ಟೇಷನ್ಸ್ಗೆಲ್ಲರೂ ಹೋಗ್ತಾ ಇದ್ದೀರಾ ಅಂತಂದಾಗ, ಸೊ ಕಾರ್ನರ್ಸಲ್ಲಿ ಇದೊಂದು ಬ್ಲೈಂಡ್ ಸ್ಪಾಟ್ ಆಗ್ಬೋದು. ಬಟ್ ಅದ್ಬಿಟ್ಟು ವಿಸಿಬಿಲಿಟಿ ವೈಸ್ ನೋಡೋದಾದರೆ, ಸೊ ನೋಡ್ಬೋದು ಸ್ನೇಹಿತರೆ, ಮಿರರ್ಸ್ ಎಷ್ಟು ದೊಡ್ಡದಾಗಿದೆ ಅಂತ ಅನ್ನೋದು. ಈವನ್ ಮಿರರ್ ಡಿಸೈನ್ ಕೂಡ ತುಂಬ ಇಷ್ಟ ಆಯಿತು ನನಗೆ, ತುಂಬ ಯುನೀಕ್ ಆಗಿದೆ ಮತ್ತು ತುಂಬ ಚೆನ್ನಾಗಿದೆ ಡಿಸೈನ್ದು ಮಿರರ್ದು. ಮತ್ತು ಸುತ್ತಮುತ್ತ ಏನಿದೆ ಅಂತ ಅನ್ನೋದು ಸಹ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು, ಮಿರರ್ ಎಷ್ಟು ದೊಡ್ಡದಾಗಿದೆ ಮತ್ತು ಸುತ್ತಮುತ್ತ ಏನು ಕಾಣುತ್ತೆ ಅಂತ ಅನ್ನೋದು. ಸೊ ವಿಸಿಬಿಲಿಟಿ ವೈಸ್ ಇಟ್ಸ್ ಗುಡ್ ಅಂತಲೇ ಅನ್ಬೋದು. ಸೊ ಓವರಾಲ್ ಇಂಟೀರಿಯರ್ಸ್, ಸೊ ಕ್ವಾಲಿಟಿ ಮತ್ತು ಡಿಸೈನ್ ವೈಸ್, ಸೊ ಇಟ್ಸ್ ಎ ಕೂಡೋಸ್ ಅಂತಲೇ ಹೇಳ್ಬೋದು. ಸೊ ಈ ಕಾರಲ್ಲಿ ಐರಾ ಕನೆಕ್ಟೆಡ್ ಕಾರ್ ಫೀಚರ್ಸ್ ಸಹ ಇದೆ ಸ್ನೇಹಿತರೆ. ಅದು ಬಂದು 27 ಫೀಚರ್ ಇದೆ, ಅದು ಬಂದು ಆಪ್ಷನಲ್ ವೇರಿಯಂಟಲ್ಲೇ ಬರುವಂಥದ್ದು. ಸೊ ಅದ್ರ ಫೀಚರ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟು ಫರ್ದರ್ ಇಂಜಿನ್ ಬಾನೆಟ್ಗೆ ಹೋಗೋಣ ಬನ್ನಿ. ಇನ್ನು ಈ ಕಾರಿಂದು ಇಂಜಿನ್ ಕತೆ ನೋಡೋದಾದರೆ ನೋಡ್ಬೋದು ಸ್ನೇಹಿತರೆ, 1.2 ಲೀಟರ್ ಐ ಸಿ ಎನ್ ಜಿ ರೆವೆಟ್ರಾನ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಇದು. ಈ ಇಂಜಿನು ಸಿ ಎನ್ ಜಿ ಮೋಡಲ್ಲಿ 73.5 ಪಿ ಎಸ್ ಪವರ್ ಮತ್ತು 103 ಎನ್ ಎಮ್ ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಸಿ ಎನ್ ಜಿ ಮೋಡಲ್ಲಿ. ನಾರ್ಮಲ್ ಪೆಟ್ರೋಲ್ ಮೋಡಲ್ಲಿ ನಿಮಗೆ ಆ್ಯಸ್ ಯೂಶ್ವಲ್ 86 ಪಿ ಎಸ್ ಪವರ್ ಮತ್ತು 114 ಎನ್ ಎಮ್ ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಸೊ ದಿಸ್ ಇಸ್ ದ ಇಂಜಿನ್ ಆಫ್ ದಿ ಕಾರ್. ಸೊ ಕೆಳಗಡೆ ನೋಡ್ಬೋದು ಸ್ನೇಹಿತರೆ, ಇಂಜಿನ್ ಗಾರ್ಡೆಲ್ಲ ಕೊಟ್ಟಿರೋಂಥದ್ದು ಅಥವಾ ಇಂಜಿನ್ ಕವರ್ ಏನು ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಅದನ್ನ ನೀವು. ಈವನ್ ಬಾನೆಟಲ್ಲಿ ಇನ್ಸುಲೇಷನ್ ಸಹ ಕೊಟ್ಟಿರೋಂಥದ್ದು ನೋಡ್ಬೋದು ನೀವು. ಸೊ ಕ್ಯಾಬಿನ್ ಒಳಗೆ ಇಂಜಿನ್ ನಾಯ್ಸ್ ಕಮ್ಮಿ ಆಗಲಿ ಅಂತ ಕೊಟ್ಟಿದ್ದಾರೆ ಇದನ್ನು. ನೆಕ್ಸ್ಟು ಈ ಆಲ್ಟ್ರೋ ಸಿ ಎನ್ ಜಿಲಿ ಐ ಸಿ ಎನ್ ಜಿ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ. ಬೇಸಿಕ್ಲಿ ಇದು ಸಿ ಎನ್ ಜಿಗೆ ರಿಲೇಟೆಡ್ ಟೆಕ್ನಾಲಜಿ. ಸೊ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಫಸ್ಟ್ ಬಂದು ಸಿಂಗಲ್ ಅಡ್ವಾನ್ಸ್ ಡಿ ಸಿ ಯೂನಿಟ್ ಅಂತ. ಇದು ಬೆಸ್ಟ್ ಫ್ಯೂಲ್ ಎಫಿಷಿಯನ್ಸಿ ಮೇಂಟೈನ್ ಮಾಡೋಕ್ಕೆ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಮೋಡ್ ಬಿಟ್ವೀನು ಯಾವಾಗ ಶಿಫ್ಟ್ ಮಾಡೋದು ಅಂತ ಡಿಸೈಡ್ ಮಾಡುತ್ತೆ. ಸೆಕೆಂಡ್ ಬಂದು ಆಟೋ ಸ್ವಿಚ್ ಫ್ಯೂಯಲ್ಸ್ ಅಂತ. ಇದು ಪೆಟ್ರೋಲಿಂದ ಸಿ ಎನ್ ಜಿ ಮೋಡ್ಗೆ ಆಟೋಮೆಟಿಕ್ಕಾಗಿ ಸ್ವಿಚ್ ಮಾಡುತ್ತೆ ಪೆಟ್ರೋಲ್ ಖಾಲಿಯಾದಾಗ, ಮತ್ತು ವೈಸ್ ವರ್ಸ ಸಹ ಮಾಡುತ್ತೆ. ನೆಕ್ಸ್ಟ್ ಬಂದು ಮಾಡ್ಯುಲರ್ ಫ್ಯೂಯಲ್ ಫಿಲ್ಟರ್ ಅಂತ. ಇದರಿಂದ ಹೋಲ್ ಫಿಲ್ಟರ್ನೇ ಚೇಂಜ್ ಮಾಡೋ ಬದಲು ಜಸ್ಟ್ ಕಾರ್ಟಿಲೇಜ್ ಬರುತ್ತೆ. ಸೊ ಅದನ್ನು ಮಾತ್ರ ಚೇಂಜ್ ಮಾಡೋವಂಥದ್ದು. ಇದರಿಂದ ಹೆಜಾರ್ಡಿಯಸ್ ವೇಸ್ಟ್ ಕಮ್ಮಿ ಜನರೇಟ್ ಆಗುತ್ತೆ ಮತ್ತು ಮೇಂಟೆನೆನ್ಸ್ ಕೂಡ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಬಂದು ಫಾಸ್ಟ್ ಫ್ಯೂಲಿಂಗ್ ಅಂತ. ಒಂದು ಸ್ಪೆಷಲ್ ನೋಸಲ್ ಕೊಟ್ಟಿದ್ದಾರೆ, ಅದರಿಂದ ಸೇಫಾಗಿ ಮತ್ತು ಫಾಸ್ಟಾಗಿ ಸಿ ಎನ್ ಜಿನ ತುಂಬತ್ತೆ. ಸೊ ನೆಕ್ಸ್ಟ್ ಬಂದು ಇನೋವೇಟಿವ್ ಟ್ವಿನ್ ಸಿಲಿಂಡರ್ ಟೆಕ್ನಾಲಜಿ ಅಂತ. ಸಿ ಎನ್ ಜಿ ಕಾರ್ ಅಂದ್ರೆ ಬೂಟ್ಲೆಸ್ ಕಾರ್ ಅನ್ನೋರ ಥರ ಇತ್ತು ಮುಂಚೆ, ಬಟ್ ಇವಾಗ ಈ ಟ್ವಿನ್ ಸಿಲಿಂಡರ್ ಟೆಕ್ನಾಲಜಿಯಿಂದ ಡೀಸೆಂಟ್ ಸೈಜ್ ಬೂಟ್ ಸಹ ಸಿಗುತ್ತೆ. ನೆಕ್ಸ್ಟ್ ಬಂದು ಡೈರೆಕ್ಟ್ ಸ್ಟಾರ್ಟಿಂಗ್ ಸಿ ಎನ್ ಜಿ ಅಂತ. ಇನಿಷಿಯಲಿ ಸಿ ಎನ್ ಜಿ ಕಾರ್ ಲಾಂಚ್ ಆದಾಗ ಪೆಟ್ರೋಲ್ ಮೋಡಲ್ಲಿ ಇಟ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡಿ ಆಮೇಲೆ ಸಿ ಎನ್ ಜಿ ಮೋಡ್ಗೆ ಶಿಫ್ಟ್ ಮಾಡಬೇಕಿತ್ತು. ಬಟ್ ಇವಾಗ ಆಲ್ಟ್ರೋಸಲ್ಲಿ ಡೈರೆಕ್ಟಾಗಿ ಸಿ ಎನ್ ಜಿ ಮೋಡಲ್ಲೇ ಇಟ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡ್ಬೋದು. ಸೊ ದಟ್ಸ್ ದ ಐ ಸಿ ಎನ್ ಜಿ ಟೆಕ್ನಾಲಜಿ ಆಫ್ ದ ಟಾಟಾ ಕಾರ್ ಫಾರ್ ಯು ಗೈಸ್. ಬರೀ ಐ ಸಿ ಎನ್ ಜಿ ಟೆಕ್ನಾಲಜಿ ಮಾತ್ರ ಅಲ್ಲ, ಐ ಸಿ ಎನ್ ಜಿ ಸೇಫ್ಟಿ ಫೀಚರ್ಸ್ ಸಹ ಕೊಟ್ಟಿದ್ದಾರೆ. ಟಾಟಾ ಕಾರ್ಸ್ಗೆ ಇನ್ನೊಂದು ಹೆಸರೇ ಸೇಫರ್ ಕಾರ್ ಅಂತ. ಸೊ ಈ ಐ ಸಿ ಎನ್ ಜಿಲಿ ಏನೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಮೊದಲನೇದು ಮೈಕ್ರೋ ಸ್ವಿಚ್ ಅಂತ. ಈ ಮೈಕ್ರೋ ಸ್ವಿಚ್ಚು ಕಾರ್ನ ಆಫಲ್ಲಿ ಇಡತ್ತೆ ಲಿಡ್ ಏನಾದ್ರು ಓಪನಲ್ಲಿದೆ ಅಂತಂದಾಗ. ಸೆಕೆಂಡ್ ಬಂದು ಲೀಕೇಜ್ ಡಿಟೆಕ್ಷನ್ ಅಂತ. ನೀವು ಸಿ ಎನ್ ಜಿ ಮೋಡಲ್ಲಿದ್ದು ಗ್ಯಾಸ್ ಲೀಕ್ ಆಗ್ತಿದೆ ಅಂತ ಗೊತ್ತಾದಾಗ ಇಮ್ಮಿಡಿಯೇಟಾಗೆ ಪೆಟ್ರೋಲ್ ಮೋಡ್ಗೆ ಶಿಫ್ಟ್ ಮಾಡುತ್ತೆ.
ಮೂರನೇದು ಬಂದು ಅಡ್ವಾನ್ಸ್ಡ್ ಮೆಟೀರಿಯಲ್ ಇನ್ ಐ ಸಿ ಎನ್ ಜಿ ಕಿಟ್ ಟು ಪ್ರಿವೆಂಟ್ ಲೀಕೇಜ್ ಅಂತ. ಯಾವುದೇ ಟೆಂಪ್ರೇಚರ್ ಕಂಡೀಷನ್ ಆಗಲಿ ಅಥವಾ ಯಾವುದೇ ಥರದ ಪ್ರೆಷರ್ ಕಂಡೀಷನ್ ಅಲ್ಲಾಗಲಿ ಗ್ಯಾಸ್ ಲೀಕೇಜ್ ಆಗದಿರೋ ಥರ ಮೆಟೀರಿಯಲ್ಸ್ ಯೂಸ್ ಮಾಡಿ ಟೆಸ್ಟ್ ಸಹ ಮಾಡ್ಯಾರೆ ಟಾಟಾನವರು. ನೆಕ್ಸ್ಟು ನಾಲ್ಕನೇದು ಬಂದು ಫೈರ್ ಪ್ರೊಟೆಕ್ಷನ್ ಡಿವೈಸ್ ಅಂತ. ಸೇಫ್ಟಿಗೆ ಅಂತ ಫೈರ್ ಎಕ್ಸ್ಟಿಂಗ್ವಿಷರ್ ಸಹ ಕೊಟ್ಟಿದ್ದಾರೆ ಕೋ ಡ್ರೈವರ್ ಸೀಟ್ ಕೆಳಗಡೆ. ಸೊ ಅದನ್ನ ಯೂಸ್ ಮಾಡೋಂಥ ಸಿಚುಯೇಷನ್ ಬಂದಾಗ ಯೂಸ್ ಮಾಡ್ಕೋಬೋದು ನೀವು. ನೆಕ್ಸ್ಟು ಲಾಸ್ಟ್ ಒಂದು ಬಂದು ಥರ್ಮಲ್ ಇನ್ಸಿಡೆಂಟ್ ಪ್ರೊಟೆಕ್ಷನ್ ಅಂತ. ಒಂದು ವೇಳೆ ಸಿ ಎನ್ ಜಿ ಟ್ಯಾಂಕಿಂದ ಡೈರೆಕ್ಟಾಗಿ ಅಟ್ಮಾಸ್ಫಿಯರ್ಗೆ ಗ್ಯಾಸ್ ಏನಾದ್ರು ಲೀಕ್ ಆಯಿತು ಅಂತಂದಾಗ ಸೊ ಸಿ ಎನ್ ಜಿ ಸಪ್ಲೈ ಏನಿರುತ್ತೆ ಅದನ್ನ ಐ ಸಿ ಎನ್ ಜಿ ಟೆಕ್ನಾಲಜಿ ಇಮ್ಮಿಡಿಯೇಟಾಗಿ ಕಟ್ ಆಫ್ ಮಾಡುತ್ತೆ. ಲೀಕೇಜ್ ಏನಾದರೂ ಸ್ಪೆಷಲ್ ನೋಜಲಿಂದ ಲೀಕ್ ಆಯಿತು ಅಂತಂದಾಗ ಇದು ಆಗುವಂಥದ್ದು. ಸೊ ಇದಿಷ್ಟು ಐ ಸಿ ಎನ್ ಜಿ ಟೆಕ್ನಾಲಜಿ ಮತ್ತು ಐ ಸಿ ಎನ್ ಜಿ ಸೇಫ್ಟಿ ಫೀಚರ್ಸ್ ಕತೆ. ಸೊ ಸಿ ಎನ್ ಜಿ ಮತ್ತು ಇ ವಿ ಫೀಲ್ಡ್ಸಲ್ಲಿ ಟಾಟಾ ಕಾರ್ಸ್ನವ್ರು ವೇ ಅಹೆಡ್ ಇದೆ ಅಂತ ಅನ್ಬೋದು ಸ್ನೇಹಿತರೆ ಈ ಥರದ್ದೆಲ್ಲ ಕೊಟ್ಟಿರೋದು ನೋಡಿದಾಗ. ನೆಕ್ಸ್ಟು ಈ ಆಲ್ಟ್ರೋಸ್ ಐ ಸಿ ಎನ್ ಜಿ ಎಕ್ಸೆಟ್ ಪ್ಲಸ್ ಎಸ್ ಆಪ್ಷನಲ್ಲಿ ಏನೆಲ್ಲ ಸೇಫ್ಟಿ ಫೀಚರ್ಸ್ ಕೊಟ್ಟಿರೆ ಅಂತ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ಬೋದು ಅದನ್ನ ನೀವು. ಸೊ ಸೇಫ್ಟಿ ಫೀಚರ್ಸ್ ವೈಸ್ ಇಟ್ಸ್ ಅ ವೆಲ್ ಲೋಡೆಡ್ ಅಂತಲೇ ಅನ್ಬೋದು. ಬಟ್ ಅಪಾರ್ಟ್ ಫ್ರಮ್ ಸೇಫ್ಟಿ ಫೀಚರ್ಸು ಆಲ್ಟ್ರೋಸ್ದೇ ಫೈವ್ ಸ್ಟಾರ್ ಗ್ಲೋಬಲ್ ಎನ್ ಕ್ಯಾಪ್ ಸೇಫ್ಟಿ ರೇಟಿಂಗ್ ತೊಗೊಂಡಿರೋ ಅಂಥ ಕಾರು. ಸೊ ಇದಕ್ಕಿಂತ ಇನ್ನೇನು ಸೇಫ್ಟಿ ಬೇಕು ಹೇಳಿ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ಬ್ಲಾಗ್ ಅನ್ಕೋತೀನಿ. ಈ ಆಲ್ಟ್ರೋಸ್ ಐ ಸಿ ಎನ್ ಜಿದೇ ಪಾರ್ಟ್ ಟು ವೀಡಿಯೋ ಇನ್ನೊಂದು ಬರುತ್ತೆ ಸ್ನೇಹಿತರೆ. ಅದರಲ್ಲಿ ಒಂದಿಷ್ಟು ಟೆಸ್ಟಿಂಗ್ ಎಲ್ಲ ಇದೆ, ಲೈಕ್ ಪ್ರಾಕ್ಟಿಕಾಲಿಟಿ ಆಗಿರ್ಬೋದು, ಡ್ಯೂರಬಿಲಿಟಿ ಆಗಿರ್ಬೋದು, ಅಥವಾ ಆಡಿಯೋ ಟೆಸ್ಟ್ ಆಗಿರ್ಬೋದು, ಈ ಥರದ್ದೆಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಆ ವೀಡಿಯೋ ಅಪ್ಲೋಡ್ ಮಾಡೋದು ನಿಮಗೇನಾದರೂ ಗೊತ್ತಾಗಬೇಕು ಅಂತಂದರೆ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವೇನಾದರೂ ಈ ಆಲ್ಟ್ರೋಸ್ ಐ ಸಿ ಎನ್ ಜಿ ಬುಕ್ ಮಾಡಬೇಕು ಅಥವಾ ಬೇರೆ ಯಾವುದಾದ್ರು ಟಾಟಾ ಕಾರ್ನ ಬುಕ್ ಮಾಡಬೇಕು ಅಂತಂದರೆ ಈ ಲಾಲ್ಬಾಗ್ ಮೈನ್ ರೋಡಲ್ಲಿ ಇರುವಂತಹ ಪ್ರೇರಣಾ ಮೋಟರ್ಸ್ ಟಾಟಾ ಶೋರೂಮ್ನವ್ರನ್ನ ವಿಸಿಟ್ ಮಾಡ್ಬೋದು. ಇವ್ರ ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಾನು ವೀಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಸೊ ದಟ್ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಇನ್ಸ್ಟೆಂಟಾಗಿ ಗೊತ್ತಾಗುತ್ತೆ. ನಾನು ನಿಮಗೆ ಮುಂದಿನ ವೀಡಿಯೋ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್, ಪೀಸ್.